ವಿಜಯ್ ಹಡಗಲಿ ಕರ್ತವ್ಯ ಪ್ರಾಮಾಣಿಕ ನಿಷ್ಠೆಗೆ ಮತ್ತು ವೈಶಿಷ್ಟ್ಯತೆಗೆ ಹೆಸರಾದವರು ಖಾಕೆಯ ಖಡಕ್ಕಿಗೆ ಹೆಸರು ತಂದುಕೊಟ್ಟವರು ಕೋವಿಡ್ ಸಮಯದಲ್ಲಿ ಜನ ಜಾಗೃತಿ ಮೂಡಿಸುವ ಕರೋನಾ ಹೆಲ್ಮೆಟ್ ಧರಿಸಿ ದೇಶದ ಗಮನ ಸೆಳೆಯುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಪೊಲೀಸ್ ಇಲಾಖೆಯ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾದವರು ವಿಜಯ್ ಹಡಗಲಿ ಪಬ್ಲಿಕ್ ಮತ್ತು ಪೊಲೀಸ್ ನಡುವೆಯ ಮಾನವೀಯತೆಯ ಸೇತುವೆಯಾದವರು ಅನ್ನ ಮತ್ತು ಅನುಕಂಪದ ಆಸರೆಯಾದವರು ನಗು ಮೊಗದೊಂದಿಗೆ ಮಾತು ಪ್ರಾರಂಭಿಸುವ ಮಾತಿಗಿಂತ ಕೃತಿಲೇಸು ಎನ್ನುವುದನ್ನು ಸದ್ದಿಲ್ಲದೆ ಕರ್ತವ್ಯದ ಕಾಯಕ ಮಾಡುವ ಸ್ವಭಾವದವರು ಶ್ರೀಸಾಮಾನ್ಯರ ಸಮಸ್ಯೆಗಳನ್ನು ಸ್ಪಂದಿಸುವ ನಿಷ್ಕಲ್ಮಶ ಭಾವದವರು ಹೀಗೆ ಉತ್ತಮ ಕೌಟುಂಬಿಕ ಹಿನ್ನೆಲೆಯಿಂದ ಬಂದ ವಿಜಯ್ ಹಡಗಲಿಯವರು ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿ ಕೆಂಚಮನಹಳ್ಳಿಯಲ್ಲಿ ಜನಿಸಿದರು ಅಲ್ಲಿಂದ ಆರಂಭವಾದದ್ದೇ ಸಾಧಕನ ಸಾಧನೆಯ ಆತ್ಮಾವಲೋಕನದ ಅನಾವರಣ ಒಂದು ಸಣ್ಣ ಹಳ್ಳಿಯಿಂದ ಬೆಂಗಳೂರು ಎಂಬ ಮಾಯಾನಗರಿಗೆ ಬಂದಿದ್ದೇ ಬಹುರೋಚಕ ತಂದೆ ತಾಯಿ ಮತ್ತು ಹತ್ತು ಜನ ಮಕ್ಕಳಲ್ಲಿ ಐದನೆಯವರಾದ ವಿಜಯ್ ಹಡಗಲಿ ಓದಿದ್ದು ಹೂವಿನ ಹಡಗಲಿ ತಾಲೂಕು ಕೆಂಚಮ್ಮನಹಳ್ಳಿಯಲ್ಲೇ ಪ್ರೌಢಶಾಲೆ ನಾರದ ಮುನಿ ಪ್ರೌಢಶಾಲೆ ಹರಪ್ಪನ ತಾಲೂಕಿನಲ್ಲಿ ಕಾಲೇಜು ದಿನಗಳಲ್ಲಿ ಹೊಸಪೇಟೆಯಲ್ಲಿ ಬಿಎಸ್ಸಿ ಎಂಎಸ್ಸಿ ಯುಎಎಸ್ ಧಾರವಾಡದಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿದರು ತಂದೆ ಪ್ರೌಢಶಾಲೆಯ ಶಿಕ್ಷಕರಾಗಿದ್ದರಿಂದ ಬೋಧನೆಯಿಂದ ಉತ್ತಮ ಬದುಕನ್ನು ಅರಿತವರಾಗಿದ್ದರು ಮಗ ವಿಜಯ್ನ ನಾಡಿ ಮಿಡಿತ ಅರಿತು ಎರಡು ಸಾವಿರದ ಒಂದರಲ್ಲಿ ಪೊಲೀಸ್ ಇಲಾಖೆಗೆ ಅಪ್ಲಿಕೇಶನ್ ಹಾಕುವಂತೆ ಮಗನಿಗೆ ಮಾರ್ಗದರ್ಶನ ನೀಡುತ್ತಾರೆ ದೈಹಿಕವಾಗಿ ಫಿಟ್ ಆಗಿದ್ದ ವಿಜಯ್ ಹಡಗಲಿ ಪೊಲೀಸ್ ತರಬೇತಿಯನ್ನು ಪಡೆದದ್ದು ಎರಡು ಸಾವಿರದ ಮೂರರಲ್ಲಿ ಮೊದಲ ಕರ್ತವ್ಯವನ್ನೆಸಗಿದರು ಇನ್ನ ಉಳಿದದ್ದೇ ನೆನಪಿನಂಗಳದ ಇತಿಹಾಸ ಪ್ರಕೃತಿಯ ಮಡಿಲಿನಲ್ಲಿ ಹಳ್ಳಿಯ ಸುಂದರ ವಾತಾವರಣದಲ್ಲಿ ಬೆಳೆದಂತಹ ವಿಜಯ್ ಹಡಗಲಿ ಮಾಯಾನಗರಿ ಬೆಂಗಳೂರಿಗೆ ಬಂದಾಗ ಯೋಚನಾ ಲಹರಿಗಳಿಂದ ಗೊಂದಲಕ್ಕೀಡಾಗಿದ್ದು ಉಂಟು ಎಲ್ಲೆಂದರಲ್ಲಿ ಜನ ವಾಹನಗಳ ದಟ್ಟಣೆ ಹಾರನ್ ಬೃಹತ್ ಕಟ್ಟಡಗಳ ಮೇಳ ಹೇಗೆ ಬೆಂಗಳೂರು ಹೊಸದರಲ್ಲಿ ಹೊಸದೆನಿಸಿತು ಆದರೂ ಪೊಲೀಸ್ ಕರ್ತವ್ಯ ಪ್ರಜ್ಞೆ ಕಾಯಕದ ಕಡೆ ಕೈಬೀಸಿ ಗುರಿಯತ್ತ ನಡೆಸಲು ಮನಸ್ಸು ಮತ್ತು ಸೇವೆಯ ಹಸಿವು ಸದಾ ವಿಭಿನ್ನವಾಗಿ ಚಿಂತಿಸುವ ವಿಜಯ್ ಹಡಗಲಿ ಅಪರೂಪದಲ್ಲಿ ಅಪರೂಪದ ಹಸನ್ಮುಖಿ ವ್ಯಕ್ತಿತ್ವ ಪೊಲೀಸ್ ವೃತ್ತಿಗೆ ಧುಮುಕಲು ತಂದೆ ತಾಯಿಯೇ ಪ್ರೇರಣೆಯಂತೆ ಇದರ ಜೊತೆಯಲ್ಲಿ ಎಸ್ಪಿ ಸಾಂಗ್ಲಿಯಾನಾ ಚಿತ್ರದಿಂದ ಸ್ಪೂರ್ತಿ ಪಡೆದು ಸಮಾಜಕ್ಕೆ ಮತ್ತು ಸಾರ್ವಜನಿಕರಿಗೆ ಸೇವೆ ಮಾಡಲು ಉಪಯುಕ್ತ ಇಲಾಖೆಯೆಂದು ಮನಗಂಡರು ನಮಗೆ ಹಾಗೂ ಸಮಾಜಕ್ಕೆ ಇಂತಹ ಒಬ್ಬ ಖಾಕಿ ತೊಟ್ಟವರು ಬೇಕು ದಕ್ಷತೆಯ ಜೊತೆಗೆ ಜಾಗೃತಿಯ ಸಂದೇಶಗಳು ಇವತ್ತಿನ ಜನಕ್ಕೆ ಅತ್ಯಮೂಲ್ಯವಾಗಿ ಬೇಕು ಈ ನಿಟ್ಟಿನಲ್ಲಿ ಸದಾ ಸಮಾಜಕ್ಕೆ ಚಿಂತಿಸುವ ಮನ ತಂದೆ ಮೇಷ್ಟ್ರನಿಂದ ಕಲಿತ ಪಾಠ ವ್ಯರ್ಥವಾಗದೆ ಅನರ್ಥವಾಗದ ಸಾಮರ್ಥ್ಯಗಳಲ್ಲಿ ಬೆರೆಯುವ ತುಂಬು ಕುಟುಂಬ ಕಾಯಕಲ್ಪದ ಕಲ್ಪವೃಕ್ಷವಾಗಿರುವುದೇ ವಿಜಯ್ ಹಡಗಲಿಯ ವಿಶೇಷಗಳಲ್ಲಿ ಒಂದು ಇಂದು ಡಿವೈಎಸ್ಪಿಯಾಗಿ ಆಂಟಿ ಕರಪ್ಷನ್ ಬ್ಯೂರೋದಲ್ಲಿ ಸೇವೆ ಸಲ್ಲಿಸುತ್ತಿರುವ ವಿಜಯ್ ಹಡಗಲಿ ಇನ್ನೂ ಬಾನೆತ್ತರಕ್ಕೆ ಬೆಳೆಯಲಿ ಎಂಬುದೇ ನಮ್ಮ ಪೊಲೀಸ್ ಟೀವಿಯ ಆಶಯ ವೀಕ್ಷಕರೇ ಪೊಲೀಸ್ ಅಂದ್ರೆ ಭಯ ಅಲ್ಲ ಭರವಸೆ ಸೊ ಈ ಒಂದು ಸಾಲನ್ನ ಮತ್ತೆ ಸಾಬೀತುಪಡಿಸುವಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ನಮ್ಮ ಇಂಡಿಯನ್ ಪೊಲೀಸ್ ಅಧಿಕಾರಿಗಳು ಸೊ ಒಬ್ಬ ದಕ್ಷ ಅಧಿಕಾರಿಯ ಮನೆಯಲ್ಲಿ ನಾನಿದ್ದೀನಿ ಅಂತ ನಿಮ್ಗೆಲ್ಲ ಪರಿಚಯವನ್ನ ಮಾಡಿಕೊಟ್ಟೆ ಸೊ ಅವರ ಬಗ್ಗೆ ಪರಿಚಯವನ್ನ ಇನ್ನೊಂದಷ್ಟು ಮಾಹಿತಿಯನ್ನ ಅವರ ಬಾಯಿಂದ ಪಡೆಯೋಣ ಸೊ ವಿಜಯ್ ಹಡಗಲಿ ಅವರ ಮನೆಯಲ್ಲಿ ನಾವಿದ್ದೀವಿ ಅವರ ಪರಿಚಯ ಮತ್ತು ಅವರ ಕುಟುಂಬದ ಪರಿಚಯ ಹೇಗಿದೆ ನೋಡ್ಕೊಂಡು ಬರೋಣ ಬನ್ನಿ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನನ್ನ ಹೆಸರು ವಿಜಯ್ ನನ್ನ ಶ್ರೀಮತಿ ಶಿಲ್ಪಾಸ್ ಮಗ ಕರಣ್ ಎಂಟನೇ ಎಂಟನೇ ಕ್ಲಾಸ್ ಓದ್ತದೆ ಅವನು ಎನ್ ಪಿ ಎಸ್ ರಾಜನಗರದಲ್ಲಿ ಮಗಳು ಹರ್ಷಿಕಾ ಫೋರ್ತ್ ಸ್ಟ್ಯಾಂಡರ್ಡ್ ಸೊ ಎಸ್ಕೂಲಲ್ಲಿ ಓದ್ತದ ಎಸ್ ವೀಕ್ಷಕರೇ ಇದಾಗಿತ್ತು ಸೊ ಈ ವಿಜಯ್ ಹಡಗಲಿಯವರ ಮನೆಯಲ್ಲಿದ್ದೀವಿ ಅವರ ಕುಟುಂಬದ ಪರಿಚಯವನ್ನ ನಾವು ನಿಮಗೆ ಮಾಡಿಕೊಟ್ಟಿದ್ದೀವಿ ಅವರ ದಕ್ಷ ಆಡಳಿತದ ಬಗ್ಗೆ ಅವರ ಕಠಿಣ ಪರಿಶ್ರಮದ ಬಗ್ಗೆ ಅವರು ನಡೆದು ಬಂದ ಹಾದಿಯ ಬಗ್ಗೆ ಇನ್ನೊಂದಷ್ಟು ಮಾಹಿತಿಯನ್ನ ನೀಡ್ತೀವಿ ವೀಕ್ಷಕರೇ ಮುಂಚಿನ ದಿನಗಳಲ್ಲಿ ಪೊಲೀಸ್ ಅಂದ್ರೆ ಭಯದ ವಾತಾವರಣ ಇತ್ತು ಕಾಕಿ ಅಂದ್ರೆ ಭಯ ಇತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಪೊಲೀಸ್ನವರು ಮಾಡುವಂತಹ ಕಾರ್ಯಗಳನ್ನ ಗುರುತಿಸಿ ಅವರ ದಕ್ಷತೆ ಮತ್ತು ಪ್ರಾಮಾಣಿಕತೆಯನ್ನ ಗುರುತಿಸಿ ಜನರ ಮನಸ್ಸಿನಲ್ಲಿ ಮೂಡ್ತಾ ಇದೆ ಪೊಲೀಸ್ ಅಂದ್ರೆ ಭಯ ಅಲ್ಲ ಪೊಲೀಸ್ ಅಂದ್ರೆ ಭರವಸೆ ಹೌದು ಸೊ ಈ ನಮ್ಮ ಕಾರ್ಯಕ್ರಮದ ಮುಖಾಂತರವಾಗಿ ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿಗಳನ್ನು ಗುರುತಿಸಿ ಅವರು ನಡೆದು ಬಂದ ಹಾದಿ ಹಾಗೂ ಅವರ ಪ್ರಾಮಾಣಿಕತೆ ಪರಿಶ್ರಮದ ಕುರಿತಾಗಿ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕ್ತೀವಿ ಹಾಗೆ ಅವರನ್ನು ಪರಿಚಯಿಸ್ತೀವಿ ನಿಮ್ಮ ಮುಂದೆ ಸೊ ಇವತ್ತು ಕೂಡ ನಮ್ಮೊಟ್ಟಿಗೆ ಇದ್ದಾರೆ ಪ್ರಾಮಾಣಿಕ ಮತ್ತು ದಕ್ಷ ಅಧಿಕಾರಿ ಆಗಿರುವಂತಹ ವಿಜಯ್ ಹಡಗಲಿಯವರು ಸೊ ಬನ್ನಿ ಹಾಗಿದ್ರೆ ಅವರ ಪರಿಚಯವನ್ನ ಅವರ ಬಾಯಿಂದ ಕೇಳೋಣ ಸರ್ ನಮಸ್ತೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಿಮ್ಮ ಬಗ್ಗೆ ನಮ್ಮ ವೀಕ್ಷಕರಿಗೆ ಒಂದು ಪುಟ್ಟ ಪರಿಚಯ ರೀಸೆಂಟ್ಲಿ ಡಿ ಎಸ್ ಆಗಿ ಎ ಸಿ ಬಿಯಲ್ಲಿ ಕರೆತ ನಿರ್ವಹಿಸ್ತಾ ಬೆಂಗಳೂರಲ್ಲಿ ನಾನು ಮೂಲತಃ ಬಂದು ಹೂವಿನಡಗಿ ತಾಲೂಕು ವಿಜಯನಗರ ಜಿಲ್ಲಾ ಒಂದು ಪುಟ್ಟ ಗ್ರಾಮ ಕೆಂಚಮ್ಮನಹಳ್ಳಿ ಅಂತಂದೇಳಿ ಹೇಳಿ ಆ ಗ್ರಾಮದಲ್ಲಿ ನಾನು ಹುಟ್ಟಿದ್ದೀನಿ ನಮ್ಮ ತಂದೆ ತಾಯಿ ಬಂದು ನಮ್ಮ ತಂದೆ ಬಂದು ಹೈಸ್ಕೂಲ್ ಟೀಚರು ಅವರು ಅಲ್ಲೇ ಪಕ್ಕದ ಹಳ್ಳಿಯಲ್ಲಿ ಒಂದು ಕೆಲಸ ಮಾಡ್ತಾಯಿದ್ರು ನಮ್ಮ ತಂದೆ ತಾಯಿಗೆ ನಾವು ಹತ್ತು ಜನ ಮಕ್ಕಳು ಅದರಲ್ಲಿ ನಾನು ಐದನೇವನು ಅಲ್ಲೇ ಪ್ರೈಮರಿ ಸ್ಕೂಲಲ್ಲೇ ನಾಲ್ಕನೇ ಫೋ ಒನ್ ಟು ಫೋರ್ತ್ ನಮ್ಮ ಊರಲ್ಲಿ ಮುಗಿಸಿ ನಂತರ ನಾನು ಅಲ್ಲಿ ಮುಂದೆ ಅಭ್ಯಾಸ ಇದಕ್ಕೆ ನಾನು ಇಟಗಿ ನಡ್ಕೊಂಡು ಹೋಗೋ ಪರಿಸ್ಥಿತಿ ಬಂತು ಒಂದು ಐದು ಕಿಲೋಮೀಟರ್ ಡೈಲಿ ನಡ್ಕೊಂಡು ಹೋಗಿ ಅಲ್ಲಿಂದ ಫಿಫ್ತ್ ಟು ಸೆವೆಂತ್ ಅಲ್ಲಿ ಓದಿ ನಂತರ ನಾನು ಹೈಸ್ಕೂಲು ಬೇರೆ ಊರಲ್ಲಿ ಓದಿ ನಂತರ ಪಿ ಯು ಸಿ ಹೊಸಪೇಟೆಯಲ್ಲಿ ನಾನು ಸೈನ್ಸ್ ತಗೊಂಡು ಅಲ್ಲಿಂದ ಎಮ್ ಬಿ ಎಸ್ ಎಗ್ರಿ ಎಮ್ ಎಸ್ ಎಗ್ರಿ ರಾಯಚೂರು ಕ್ಯಾಂಪಸ್ ಧಾರವಾಡ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ಮಾಡಿದೆ ಪಿ ಜಿ ಓದಬೇಕಾದ್ರೆ ನಾನು ನನ್ನ ಫಾದರ್ ಹಿಂಗೆ ಇನ್ಸ್ಪೆಕ್ಟ್ರದ್ದು ಅಪ್ಲಿಕೇಶನ್ ಕಾಲ್ ಮಾಡಿದರು ಅವಾಗ ಬಟ್ ನಾನು ತುಂಬ ತಿನ್ನಾಗಿದ್ದೆ ಕಾಲ್ ಮಾಡಿದರೆ ಹಿಂಗೆ ಹಾಕು ಅಪ್ಲಿಕೇಶನ್ ಅಂತಂದು ಹೇಳಿದರು ಸಬ್ ಇನ್ಸ್ಪೆಕ್ಟ್ರು ಅಂತಂದರೆ ಅವಾಗ ಕಾಲದಲ್ಲಿ ಎರಡು ಸಾವಿರದ ಎರಡು ಎರಡು ಸಾವಿರದ ಒಂದರಲ್ಲಿ ಸ್ವಲ್ಪ ತುಂಬ ದುಡ್ಡು ಕೊಟ್ಟಾರ ಹಾಕುತ್ತೋ ಹಾಗೆ ಹೇಗೆ ಅಂತನೆಲ್ಲ ಮಾತಾಡ್ತಿದ್ರು ಬಟ್ ಆದರೂ ಹಾಕು ಒಂದು ಸತಿ ಚಾನ್ಸ್ ಅಂತಂದು ಹೇಳಿಬಿಟ್ಟು ಅಪ್ಲಿಕೇಶನ್ ಹಾಕಿ ಸಬ್ ಪಿ ಜಿ ಫಸ್ಟ್ ಇಯರ್ ಓದ್ತಾ ಇದ್ದೀವಿ ಎಮ್ ಎಸ್ ಸಿಗ್ರಿ ಫಸ್ಟ್ ಇಯರ್ ಓದಬೇಕಾದ್ರೆ ಅಪ್ಲಿಕೇಶನ್ ಹಾಕಿ ಆಮೇಲೆ ಫಿಸಿಕಲ್ಲು ಆಯಿತು ಆಮೇಲೆ ಎಕ್ಸಾಮ್ ಬರೆದು ಅದರಲ್ಲಿ ಸೆಲೆಕ್ಷನ್ ಆಯಿತು ಪಿ ಜಿ ಫಸ್ಟ್ ಇಯರ್ ಇದ್ದಾಗಲೇ ಸೆಲೆಕ್ಷನ್ ಆಯಿತು ಕಾರಣಾಂತರದಿಂದ ಒಂದು ಒಂದು ಆರು ತಿಂಗಳು ಲೇಟ್ ಆಯಿತು ಅಷ್ಟೊತ್ತೇ ನನ್ನ ಪಿ ಜಿನೂ ಶನಿವಾರಕ್ಕೆ ನಂದು ಎಮ್ ಎಸ್ ಡಿಗ್ರಿ ಮುಗೀತು ಮಂಡೇ ಹೋಗಿ ಜಾಯ್ನ್ ಆಗಿ ಮೈಸೂರು ಇದರಲ್ಲಿ ಪೊಲೀಸ್ ಅಕಾಡೆಮಿಯಲ್ಲಿ ಸಬ್ ಸಬ್ಇನ್ಸ್ಪೆಕ್ಟ್ರ್ ಇದಕ್ಕೆ ಜಾಯ್ನ್ ಆಗಿದೆ ಅಲ್ಲಿಂದ ಒಂದು ಒನ್ ಒನ್ ಒಂದು ಇಯರು ಬೇಸಿಕ್ ಟ್ರೈನಿಂಗ್ ಇತ್ತು ಮೈಸೂರಲ್ಲಿ ಪೊಲೀಸ್ ಅಕಾಡೆಮಿಯಲ್ಲಿ ನಂತರ ನಾನು ಪ್ರೊಬೇಷ್ನರಿ ಅನ್ನು ಪ್ರಾಕ್ಟಿಕಲ್ ಪ್ರೊಬೇಷನರಿ ಪೀರಿಯಡ್ ಬೀದರ್ಗೆ ನನಗೆ ಡಿಪೋರ್ಟ್ ಮಾಡಿದ್ರು ಬೀದರ್ಲ್ಲಿ ಪ್ರವೇಶನರಿ ಪೀರಿಯಡ್ ಮುಗಿಸಿ ನಂತರ ನನಗೆ ಬೆಂಗಳೂರು ಕೆಪಿ ಗ್ರಹಾರ ಪೊಲೀಸ್ ಠಾಣೆಗೆ ಸ್ಥಳ ಸ್ಥಳಾನುಯುಕ್ತಿಗೊಳಿಸಿದರು ಅಲ್ಲಿ ಆಗಿ ಕೆಲಸ ಮಾಡಿದ್ವಿ ಆ ಟೈಮಲ್ಲಿ ನಮಗೆ ಬೆಂಗಳೂರು ಹೊಸದು ಯಾಕಂದರೆ ಬೆಂಗಳೂರು ಒಂದು ನನ್ನ ಲೈಫಲ್ಲಿ ಒಂದು ಎರಡು ಮೂರು ಸರ್ತಿ ಅಷ್ಟೇ ನೋಡಿದ್ದು ನಾವು ಸಡನ್ನಾಗಿ ಬೆಂಗಳೂರಿಗೆ ಬಂದ ನಂಗೆ ಒಂಥರ ಬೇರೆ ಪ್ರಪಂಚಕ್ಕೆ ಬಂದಂಗೆ ಆಯಿತು ಇಲ್ಲಿ ತುಂಬ ಗಲಿಬಿಲಿ ಗಿಝಿ ಬಿಸಿಯೋ ಥರ ಆ ಥರ ಪೊಲ್ಯೂಷನ್ ಅದು ಇದು ಅಂತಂದು ಹೇಳಿಬಿಟ್ಟು ಬಟ್ ಆದ್ರೂ ನಾವು ಅದರಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ವಿ ಆ ಟೈಮಲ್ಲಿ ನಮಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಇದಾಗ್ತಾರೆ ಏನು ಮರಣ ಹೊಂದ್ತಾರೆ ಅವಾಗ ನಮಗೆ ಅದೊಂದು ದೊಡ್ಡ ಫಸ್ಟ್ ಟೈಮ್ ನಾವು ಫೇಸ್ ಮಾಡಿದ್ದು ತುಂಬ ದೊಡ್ಡದ ಗಲ ಗಲಾಟೆ ಗಲಭೆ ಆಗುತ್ತೆ ನಾವು ಅದು ಕೆ ಪೇ ಮಾಗಡಿ ರೋಡು ಇದರಲ್ಲಿ ಫಸ್ಟ್ ದಿವಸ ಆಗಿದ್ದೇ ಗಲಾಟೆ ಅಲ್ಲಿಂದ ಸ್ಟಾರ್ಟ್ ಆಯಿತು ಬಟ್ ನಮ್ಮಲ್ಲಿ ನಿಯಂತ್ರಣ ಎಲ್ಲ ಆಯಿತು ಅದು ನನಗೆ ಒಂಥರ ಘಟನೆ ನನ್ನ ಲೈಫಲ್ಲಿ ಮೆರಳೆಡ್ತಕ್ಕಂಥ ಘಟನೆ ಅದು ತುಂಬ ವರ್ಷಾಗಿ ಬಿಹೇವ್ ಮಾಡಿದರು ಪಬ್ಲಿಕ್ ಆ ಟೈಮಲ್ಲಿ ಬಟ್ ಎಲ್ಲ ಅಂಡರ್ ಆಗಿ ಎಲ್ಲ ನಮ್ಮ ಪೊಲೀಸ್ ಇಲಾಖೆ ಕೆಲಸ ಮಾಡಿದ್ವಿ ನಾವೆಲ್ಲ ನಂತರ ನಾನೇನು ಮಾಡಿದೆ ಬೆಂಗಳೂರಿಗೆ ಯಾಕೆ ಇಷ್ಟ ಆಗಲಿಲ್ಲ ಅಂತಂದು ಹೇಳ್ಬಿಟ್ಟು ಮತ್ತು ವಾಪಸ್ಸು ಡಿಶ್ಟಿಕ್ಕಿಗೆ ಹೋದೆ ಡಿಸ್ಟಿಕ್ ಹೋದ್ಮೇಲೆ ನಾನು ಮದುವೆ ಇಲ್ಲೇ ಬೆಂಗಳೂರಲ್ಲಿ ಆದ ಆಮೇಲೆ ಮತ್ತು ವಾಪಸ್ಸು ಅಶೋಕ್ ನಗರ ಸ್ಟೇಷನ್ಗೆ ಆಗಿ ನಾನು ಬಂದೆಲ್ಲಿ ಅಶೋಕ್ ನಗರ ಸ್ಟೇಷನ್ನು ಸೆಂಟ್ರಲ್ ಡಿವಿಷನ್ಗೆ ಅಲ್ಲಿ ಸಬ್ ಆಗಿ ಅಲ್ಲೊಂದು ಮೂರು ಮೂರುವರೆ ವರ್ಷ ಅಲ್ಲಿ ಕೆಲಸ ಮಾಡಿದ್ವಿ ಆ ಟೈಮಲ್ಲಿ ನಮಗೆ ಸುಮಾರು ಎ ಸಿ ಪಿಗಳು ಅದರಲ್ಲಿ ಅಶೋಕ್ ಕುಮಾರ್ ಅವರು ನಮಗೆ ಎ ಸಿ ಪಿ ಆಗಿದ್ದರು ಹಲ್ಸೂರು ಗೇಟು ನಮಗೆ ಬರ್ತಾವಾಗ ಸಬ್ ಡಿವಿಷನ್ನು ಆ ಟೈಮಲ್ಲಿ ಸುಮಾರು ಒಳ್ಳೊಳ್ಳೆ ಕೆಲಸ ಅವರ ಎ ಸಿ ಇರೋ ನೇತೃತ್ವದಲ್ಲಿ ಕೆಲಸ ಮಾಡಿದ್ವಿ ಹಾಗೆ ಇನ್ಸ್ಪೆಕ್ಟರ್ಸ್ಗಳು ಹಾಗೆ ಇದ್ದರು ಫಾರ್ ಎಕ್ಸಾಂಪಲ್ ಒಂದು ಮೈನಾ ಮೂವಿ ಅಂತ ಬಂತು ಆ ಮೂವಿನೂ ನಮ್ಮ ಸ್ಟೇಷನಲ್ಲೇ ಒಂದು ಇದಾಗುತ್ತೆ ಒಬ್ಬ ಡಾಕ್ಟ್ರು ಮಿಸ್ಸಿಂಗ್ ಆಗ್ತಾರೆ ಆ ಮಿಸ್ಸಿಂಗ್ ಕೇಸೇ ಅದು ಮೈನ ಮೂವಿ ಆಗುತ್ತೆ ಅಂದರೆ ಆ ಥರ ಅಂಥ ಒಳ್ಳೊಳ್ಳೆ ಕೇಸ್ಗಳು ಅಶೋಕ್ ಕುಮಾರ್ ಸ್ಟೇಷನ್ ಆಗಿದ್ದಾಗ ಒಂದು ಸತಿ ಏನಾಯಿತು ಮೇ ಕೋರ್ಟಿಗೆ ಬರ್ತಾರೆ ಅಕ್ಕಿ ಇವರು ಏನು ಅಕ್ಯೂಸ್ಡ್ಗಳು ಅಠಾಣ ಬರ್ತಾರೆ ಅವರಲ್ಲಿ ವೆಪನ್ಸ್ಗಳಿದ್ದಾವೆ ಆರ್ಮ್ಸ್ ಇಟ್ಕೊಂಬಿಟ್ಟು ಬಂದಿದ್ದಾರೆ ಒಬ್ಬರನ್ನ ಕೊಲೆ ಮಾಡ್ಲಿಕ್ಕೆ ಅಂತಂದೇಳಿ ಮಾಹಿತಿ ಬರುತ್ತೆ ನಮ್ಮ ಎ ಸಿ ಪಿ ಅವರು ಅಶೋಕ್ ಕುಮಾರ್ ಅವರು ಬರ್ತಾರೆ ನಾವೆಲ್ಲ ಹೋಗ್ತೀವಿ ಸಬ್ ಸಬ್ಇನ್ಸ್ಪೆಕ್ಟ್ರನ್ನ ಹೋಗಲ್ಲ ಅವಾಗೆಲ್ಲ ಆ ಬ್ರಿಗೇಡ್ ಎಮ್ ಜಿ ರೋಡಲ್ಲಿ ಚೇಜ್ ಮಾಡಿ ಅಕ್ಯೂಸ್ನ ಹಿಡಿದ್ರು ಹಿಡಿದ್ಬಿಟ್ಟು ಅವನಲ್ಲಿ ವೆಪನ್ ಇತ್ತು ವೆಪನ್ ಸೀಸ್ ಮಾಡಿದ್ವಿ ಅಂತ ಆ ಥರ ಕೇಸ್ಗಳು ಸುಮಾರು ಅಶೋಕ್ ನಗರ ಇದ್ದಾಗ ಒಳ್ಳೆ ಚಾಲೆಂಜಿಂಗ್ ಕೇಸಸ್ಗಳು ಫೇಸ್ ಮಾಡಿದ್ವಿ ನಮ್ಮ ಇನ್ಸ್ಪೆಕ್ಟ್ರ್ ನೇತೃತ್ವದಲ್ಲಿ ಅವಾಗ ಸಬ್ ಇನ್ಸ್ಪೆಕ್ಟರ್ಸ್ ಇದ್ದಾಗ ಅದೇ ರೀತಿ ಒಂದು ಜಿಮಿ ಪಂತಕ್ಕೆ ಅಂತಂದು ಹೇಳಿಬಿಟ್ಟು ಮರ್ಡ್ರ್ ಆಗ್ತಾರೆ ಸೆವೆಂಟಿ ಫೋರ್ ಇಯರ್ಸ್ ಏಜ್ ಒಬ್ಬ ವ್ಯಕ್ತಿ ಮರ್ಡ್ರ್ ಆಗ್ತಾನೆ ಅದು ವೆರಿ ವೆರಿ ಮಿಸ್ಟೀರಿಯಸ್ ಆಗಿ ನಮಗೆ ಅದು ಅದು ಸುಮಾರು ಒಂದು ತಿಂಗಳಾದರೂ ನಮಗೆ ಪತ್ತೆ ಆಗೋದಲ್ಲ ಆ ಕೇಸು ಚಾಲೆಂಜಿಂಗಾಗಿ ಆಮೇಲೆ ಶಂಕರ್ ಬಿದ್ರಿ ಸಾಹೇಬ್ರ ಅವಾಗ ಪೊಲೀಸ್ ಕಮಿಷ್ನರ್ ಇರ್ತಾರೆ ಅದು ಪತ್ತೆ ಆಗಲೇಬೇಕು ಯಾವುದೇ ಕಾರಣಕ್ಕೂ ಪತ್ತೆ ಆಗದೇನೆ ಬಿಡೋಂಗಿಲ್ಲ ಅಂತ ಹೇಳ್ಬಿಟ್ಟು ಇನ್ಸ್ಪೆಕ್ಟ್ರಿಗೆ ಮಮ ಕೊಡ್ತಾರೆ ಆವಾಗ ಒಂದು ಟೀಮ್ ಮಾಡ್ಕೊಂಡು ನಾವು ಇದರಲ್ಲಿ ಒಬ್ಬ ಅಕ್ಯೂಸ್ಡ್ ಸಿಗ್ತಾನೆ ಲೇಟರ್ ಆಗಿ ಬಟ್ ಅದು ದಟ್ ಈಸ್ ಆಲ್ಸೋ ವೆರಿ ಇಂಟ್ರೆಸ್ಟಿಂಗ್ ಅದು ಅನ್ನ ಇದರಲ್ಲಿ ಆಗಿದ್ದದು ಜೀವಿ ಕೇಸ್ ಕೇಸ್ದು ಅದೇ ರೀತಿ ಸುಮಾರು ಫ್ರಾಡ್ ಕೇಸ್ಗಳು ಇದು ಮಾಡಿದ್ವಿ ಫ್ರಾಡ್ ಕೇಸಲ್ಲಿ ಸುಮಾರು ಈ ಚೀಟಿಂಗ್ ಕೇಸ್ ಪಬ್ಲಿಕ್ಕಿಗೆಲ್ಲ ಒಂದು ನೂರಾರು ಕೋಟಿ ಥರ ಚೀಟಿಂಗ್ ಕೇಸ್ಗಳೆಲ್ಲ ಆಗಿದ್ದು ಅಂತಲೂ ನಾವು ಪತ್ತೆ ಮಾಡಿ ಅಕ್ಯೂಸ್ನ ಅರೆಸ್ಟ್ ಮಾಡಿದ್ವಿ ಅದೇ ರೀತಿ ಬೇರೆ ಬೇರೆ ಕಳ್ತನಗಳು ದರೋಡೆಗಳು ಅಶೋಕ್ ನಗರ ಸ್ಟೇಷನ್ ಆಗಿದ್ದಾಗ ಅವೆಲ್ಲ ಸುಮಾರು ಪತ್ತೆಗಳು ಆಗವು ನಂತರ ನಾನೇನಾಯಿತು ಆ ಕೆಲಸಕ್ಕೆ ನನಗೆ ಸಿ ಎಮ್ ಮೆಡಲ್ ಬಂತು ಇವೆಲ್ಲ ಕೆಲಸಗಳು ಇದರಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲಿ ನನಗೆ ಎರಡು ಸಾವಿರದ ಹತ್ತರಲ್ಲಿ ಪ್ರಮೋಷನ್ ಆಯಿತು ಆಗಿ ಪ್ರಮೋಷನ್ ಆಗಿ ನಾನು ಆಂತರಿಕ ಭದ್ರತಾ ವಿಭಾಗಕ್ಕೆ ನನಗೆ ಡೆಪ್ಲೊಮೆ ಮಾಡಿದರು ಅಲ್ಲೊಂದು ಎರಡು ವರ್ಷ ಕೆಲಸ ಮಾಡಿದ್ವಿ ನಂತರ ನನಗೆ ನಂದಿನಿಲೇಟ್ ಪೊಲೀಸ್ ಸ್ಟೇಷನ್ನು ಆಮೇಲೆ ಇನ್ಸ್ಪೆಕ್ಟ್ರಾಗಿ ಬಾಣಸೋವಾಡೆಯಲ್ಲಿ ಸ್ವಲ್ಪ ದಿವಸ ಇದ್ದೆ ನಂತರ ನಗರ ಪೊಲೀಸ್ ಸ್ಟೇಷನ್ಗೆ ಆಗಿ ಬಂದೆ ನಂತರ ಅಶೋಕ್ ನಗರ ಸ್ಟೇಷನಲ್ಲಿ ಆಗಿದ್ದೆ ಕಮ ಪಾರ್ಕಲ್ಲಿ ಆಗಿ ಕೆಲಸ ಮಾಡಿದೆ ನಂತರ ನಾನು ವಿ ಎ ಪಿ ಸೆಕ್ಯೂರಿಟಿಯಲ್ಲೂ ಕೆಲಸ ಮಾಡಿದೆ ಲಾಸ್ಟಿಗೆ ಟೂ ತೌಸಂಡ್ ಸೆವೆ ಏಯ್ಟಿನ್ ಏಯ್ಟಿನಲ್ಲಿ ಇನ್ಸ್ಪೆಕ್ಟ್ರಾಗಿ ಹಲ್ಸೂರು ಟ್ರಾಫಿಕ್ ಇನ್ಸ್ಪೆಕ್ಟ್ರಾಗಿ ನಾನು ಅದೊಂದು ಕೆಲಸ ಮಾಡಿದೆ ಟ್ರಾಫಿಕ್ಕಾಗಿ ಇನ್ಸ್ಪೆಕ್ಟ್ರಿಗೆ ಒನ್ ಇಯರ್ ಕೆಲಸ ಮಾಡಿದೆ ದಟ್ ಟೈಮ್ ವೆರಿ ಚಾಲೆಂಜಿಂಗ್ ಇತ್ತು ಅದು ಟ್ರಾಫಿಕಲ್ಲಿ ತುಂಬ ಆರಾಮಾಗಿತ್ತು ಚೆನ್ನಾಗಿತ್ತು ಹಾಗೆ ಅವಾಗೇನಾಯಿತು ನಮಗೆ ಕೊರೋನಾ ಒಂದು ಅಲೆ ಬರುತ್ತೆ ಕೊರೋನಾ ಫಸ್ಟ್ ಅಲೆ ಬಂದಾಗ ಸುಮಾರು ನಮ್ಮ ಡಿ ಸಿ ಪಿ ಮತ್ತು ಕಮಿಷ್ನ ನೇತೃತ್ವದಲ್ಲಿ ಅವ್ರ ಮಾರ್ಗದರ್ಶನದಲ್ಲಿ ಒಳ್ಳೊಳ್ಳೆ ಅವೇರ್ನೆಸ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತೀವಿ ಒಂದು ಕೊರೋನಾ ಹೆಲ್ಮೆಟ್ಟು ಅದನ್ನೊಂದು ಮಾಡಿಬಿಟ್ಟು ಬೈಕಲ್ಲಿ ಹೋಗೋದನ್ನು ಮಾಡಿದ್ವಿ ಅದು ತುಂಬ ಆಗಿ ಜಸ್ಟ್ ನಾವು ಟ್ರೀನ್ಟಿ ಸರ್ಕಲಲ್ಲಿ ಮಾಡಿಬಿಟ್ಟು ಒಂದು ಸ್ಟೇಷನ್ಗೆ ಹೋಗಿ ಒಂದು ಯಾವುದೋ ಮೀಟಿಂಗ್ ಅಟೆಂಡ್ ಮಾಡ್ತಾಯಿದ್ವಿ ನನಗೆ ನನ್ನ ಫ್ರೆಂಡು ಇದರಿಂದ ಅಮೆರಿಕದಿಂದ ಕಳಿಸಿದ ವಿಡಿಯೋ ಕ್ಲಿಪ್ಪಿಂಗು ಅಂದರೆ ಅಷ್ಟು ತುಂಬ ವೈರಲ್ ಆಗಿ ಅದು ಇದಾಯಿತು ಅದೇ ರೀತಿ ಅಲ್ಲಿನೂ ಸಹ ಟ್ರಾಫಿಕಲ್ಲಿ ಹಿಟ್ ಅಂಡ್ರಿನ್ ಕೇಸ್ ಒಂದು ಚಾಲೆಂಜಿಂಗ್ ಆಯಿತು ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ಸ್ಗೆ ನೈಟ್ ರೌಂಡಲ್ಲಿ ಇದ್ದಾಗ ಒಂದು ಹನ್ನೊಂದುವರೆ ಟೈಮಲ್ಲಿ ಹಿಟ್ ಮಾಡಿಕೊಂಡು ಕಾರ್ ಹೋಗಿಬಿಟ್ಟಿದ್ದು ಬಟ್ ಅದರಲ್ಲಿ ನಮ್ಮ ಅದೃಷ್ಟವಶಾತ್ ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ಸ್ಗೆ ಫ್ರ್ಯಾಕ್ಚರ್ ಆಗಿದ್ವು ಸೀರಿಯಸ್ಸಾಗಿ ಬಟ್ಟು ಅವತ್ತು ಇದೊಂದು ದೊಡ್ಡ ಅನಾಹುತ ಆಗೋದನ್ನು ಒಂದು ಫ್ರ್ಯಾಕ್ಚರಾಗಿದ್ದಾಗಿತ್ತು ಬಟ್ ಅದರಲ್ಲಿ ಏನೂ ಕ್ಲೂಸ್ ಇದ್ದಿಲ್ಲ ಜಸ್ಟ್ ಒಂದು ಪೀಸ್ ಪೀಸ್ ಇದ್ರದಿತ್ತು ಏನು ನಂಬರ್ ಪ್ಲೇಟ್ ಒಂದು ಎರಡು ಪೀಸ್ ಸಿಕ್ಕುತ್ತೆ ನಮಗೆ ಅಷ್ಟೇ ಅದ್ರ ಮೇಲೆ ನಾವು ಅದನ್ನು ಮಾರಿದ ದಿವಸ ಒಂದು ಒಂದು ಏಳೆಂಟು ತಾಸ್ದಲ್ಲೇ ಅದನ್ನು ನಾವು ಚೇಂಜ್ ಮಾಡಿ ಅಂದರೆ ಪತ್ತೆ ಮಾಡಿ ಅವನ ಕಾರನ್ನ ಅರೆಸ್ಟ್ ಮಾಡಿದ ಅವನು ಈ ತರಹ ಸಹ ಕೇಸ್ಗಳು ಸಹ ನಾವು ಟ್ರಾಫಿಕಲ್ಲಿ ಮಾಡಿದೀವಿ ಒಳ್ಳೊಳ್ಳೆ ಕೆಲಸ ಮಾಡಿದ್ವಿ ಎಸ್ ವೀಕ್ಷಕರೇ ಕೇಳಿಸ್ಕೊಂಡ್ರಿ ಅಲ್ಲ ಸೊ ಅವರು ಈ ಒಂದು ಫೀಲ್ಡ್ಗೆ ಎಂಟ್ರಿ ಆಗಿದ್ದು ಹೇಗೆ ಅನ್ನೋದ್ರ ಬಗ್ಗೆ ಕೂಲಂಕುಶವಾಗಿ ನಿಮಗೆಲ್ಲ ತಿಳಿ ಹೇಳಿದ್ರು ಇನ್ನು ಅವರ ಇನ್ಸ್ಪಿರೇಷನ್ ಯಾರು ಅಂದ್ರೆ ಪ್ರೇರಣೆ ಯಾರು ಸರ್ ನೀವು ಹೇಳಿದ್ರಿ ನಮಗೆ ತಂದೆ ತಾಯಿಗೆ ಹತ್ತು ಜನ ಮಕ್ಕಳಿದ್ದೀವಿ ಅಂತ ಸೊ ನೀವೊಬ್ಬರೇ ಈ ಒಂದು ಅಧಿಕಾರಕ್ಕೆ ಬಂದಿದ್ದೀರಾ ಅಂದ್ರೆ ಪೊಲೀಸ್ಗೆ ಕಾಪ್ ಆಗಿರೋಂಥವ್ರು ನೀವೊಬ್ರೇನ ಅಥವಾ ನಿಮ್ಮ ಫ್ಯಾಮಿಲಿನಲ್ಲಿ ಬೇರೆ ಯಾರಾದರೂ ಇದ್ದಾರಾ ನಿಮ್ಮ ತಂದೆ ಏನು ಕೆಲಸ ಮಾಡ್ತಿದ್ರು ನಮ್ಮ ತಂದೆ ಹೈಸ್ಕೂಲ್ ಟೀಚರ್ ಇದ್ರು ಅವರು ಆ್ಯಕ್ಚುಲಿ ನಮ್ಮ ತಾಯಿ ತಂದೆ ಬಂದು ಅವ್ರು ಇನ್ಸ್ಪೆಕ್ಟ್ರಾಗಿ ಇದ್ರಂತೆ ಅವ್ರು ನಾವು ನೋಡಿಲ್ಲ ಅವರಿಗೆ ಆಗಿ ಪೊಲೀಸ್ ಆಗಿ ಅವರು ಕೆಲಸ ಮಾಡಿದರು ನಂತರ ನಾನು ನಮ್ಮ ಫಾದರು ಇದಕ್ಕೆ ಆಕಸ್ಮಿಕವಾಗಿ ನನಗೆ ಅಪ್ಲಿಕೇಶನ್ ಕೊಟ್ಟು ಹಾಕ್ಸಿದ್ರು ನಾವು ಓದಿದ್ವಿ ಬರೆದ್ವಿ ಸೆಲೆಕ್ಷನ್ ಆಯಿತು ಆ್ಯಕ್ಚುಲಿ ನನಗೆ ಇನ್ಸ್ಪಿರೇಷನ್ ನಮ್ಮ ತಂದೆ ತಾಯಿಗಳೇ ಆಮೇಲೆ ಚಿಕ್ಕ ಚಿಕ್ಕಳೂರದ್ದು ನಾವು ಮೂವಿನ ಎಸ್ ಪಿ ಸಾಂಗ್ಲೆ ನಾವು ಮೂವಿ ನೋಡಿದ್ವಿ ನಾವು ಅಂದರೆ ಪ್ರೈಮರಿ ಸ್ಕೂಲ್ ಓದ್ತಾ ಇದ್ವಿ ಅವ ನಮಗೆ ಅದೊಂಥರ ಮೂವಿನ ನಮಗೆ ಇನ್ಸ್ಪಿರೇಷನ್ ಆಗಿತ್ತು ಎಸ್ ಪಿ ಸಾಂಗ್ಲಿಯ ಆ ಥರ ನಾವು ಸಹ ಸಮಾಜ ಒಂದು ಸೇವೆ ಮಾಡಬೇಕು ಅಟ್ಲೀಸ್ಟು ಒಂದು ಸಮಾಜದಲ್ಲಿ ಸುಮಾರು ಇವು ಅಹಿತಕರ ಘಟನೆಗಳು ನಡೀತವೆ ಅಂತ ನಾವು ತಡೆಗಟ್ಟಬೇಕು ಅಂತಂದು ಹೇಳಿಬಿಟ್ಟು ಕಾಲೇಜ್ ಡೇಸ್ನಲ್ಲಿ ಅದೊಂದು ಇದು ಬಂತು ಆಮೇಲೆ ನನ್ನ ಮನೆಯಲ್ಲಿ ನನ್ನ ಸಿಸ್ಟರು ಸಹ ನನ್ನ ತಂಗಿ ಸಹ ಅವಳು ಪೊಲೀಸ್ ಆಗಿದ್ದಾಳೆ ಮತ್ತು ಆಮೇಲೆ ಈಗ ಪ್ರೆಸೆಂಟ್ಲಿ ಬ್ಯಾಟ್ರಿ ಟ್ರಾಫಿಕಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅವರು ಹಾಗೆ ನನ್ನ ತಮ್ಮನ ಹೆಂಡ್ತಿ ಅವರು ಸಬ್ ಸಬ್ಇನ್ಸ್ಪೆಕ್ಟ್ರ್ ಕಬ್ಬನ್ ಪಾರ್ಕಲ್ಲಿ ಇನ್ಸ್ಪೆಕ್ಟರ್ ಕೆಲಸ ಮಾಡ್ತಿದ್ದಾರೆ ನಾವು ಒಟ್ಟಾರೆ ಈಗ ಮೂರು ಜನ ಪೊಲೀಸ್ ಆಫೀಸರ್ಸ್ ಮನೇಲಿದ್ದೀವಿ ಎಸ್ ವೀಕ್ಷಕರೇ ಸೊ ಮೂರು ಜನನು ಕೂಡ ಪೊಲೀಸ್ ಅಧಿಕಾರಿಯಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಸರ್ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ ಸಾರ್ವಜನಿಕರಲ್ಲಿ ಒಂದು ಭಾವನೆ ಇದೆ ಪೊಲೀಸ್ ಅಥವಾ ಕಾಪ್ಸ್ ಅಂತ ಹೇಳಿದ್ರೆ ಒಂದು ಭಯ ಖಾಕಿ ಅಂದ್ರೆ ಒಂದು ಭಯ ಅನ್ನೋದಿರುತ್ತೆ ಸೊ ಅವರ ಒಂದು ಸಾಥ್ ಅಂದ್ರೆ ಸಾರ್ವಜನಿಕರು ನಿಮಗೆ ಒಂದು ಸಾಥ್ ಕೊಟ್ರೆ ನೀವು ಇನ್ನಷ್ಟು ಸಮಾಜಮುಖಿ ಕೆಲಸಗಳಾಗಿರ್ಬೋದು ಅಥವಾ ಒಂದು ಪಬ್ಲಿಕ್ ಅವೇರ್ನೆಸ್ಗೆ ಕ್ರಿಯೇಟ್ ಮಾಡೋದಕ್ಕೆ ಏನು ಒಂದು ಮೆಸೇಜ್ ನ ಕೊಡಕ್ಕೆ ಇಷ್ಟಪಡ್ತೀರಾ ಖಂಡಿತ ಪಬ್ಲಿಕ್ ನಮಗೆ ಸಹಕಾರ ಕೆಲಸ ಮಾಡಕ್ ಆಗೋದಿಲ್ಲ ಎಸ್ಪೆಷಲಿ ನಾನು ಅಶೋಕ್ ನಗರ ಇದ್ದಾಗ ಸುಮಾರು ಚಾಲೆಂಜಿಂಗ್ ಕೇಸಸ್ಗಳು ಅಂದರೆ ನಮ್ಮಲ್ಲಿ ಅಶೋಕ್ ನಗರ ಸ್ಟೇಷನ್ ಲಿಮಿಟ್ಸ್ ಹೇಗೆ ಇತ್ತು ಅಂತಂದರೆ ಅಲ್ಲಿ ಎಲ್ಲ ಜನಾಂಗದ ಜ ಎಲ್ಲ ಜನಾಂಗದ್ದು ಪಾಪ್ಯುಲೇಷನ್ ಇತ್ತು ಅಲ್ಲಿ ಈ ನಮ್ಮಲ್ಲಿ ನಿಲ್ಸಂದ್ರ ಆಸ್ಟಿನ್ ಟೌನು ಆಮೇಲೆ ರೆಸಿಡೆನ್ಸಿ ರೋಡು ಎಮ್ ಜಿ ರೋಡು ಬ್ರಿಗೇಡ್ ರೋಡು ಈ ಥರ ಒಂಥರ ಡೈವರ್ಸಿಫಿಕೇಷನ್ ಇತ್ತು ಅದರಲ್ಲಿ ಸಡನ್ನಾಗಿ ನಮ್ಮ ನೀಲ್ಸಂದ್ರ ಮತ್ತು ಅಲ್ಲಿ ಬೇರೆ ಬೇರೆ ಜನ ಅಂತಾರೆ ಅಂದರೆ ಒಂದು ಕಮ್ಯುನಿಟಿ ಇರೋ ಹೆಚ್ಚಿಗೆ ಜನ ಇನ್ನೊಂದು ಕಮ್ಯುನಿಟಿ ಇದ್ದಾರೆ ಅಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಬೇರೆ ಕಮ್ಯುನಲ್ ಕ್ಲಾಶಸ್ ಆಗೋ ಚಾನ್ಸಸ್ ಇರುತ್ತೆ ಆ ಇದರಲ್ಲಿ ನಾವೇನು ಮಾಡ್ತಿದ್ವಿ ಯಾವಾಗಲೂ ನಾವು ಪೀಸ್ ಕಮಿಟಿ ಮೀಟಿಂಗು ಪಬ್ಲಿಕ್ ಜೊತೆಗೆ ನಾವು ಹೆಚ್ಚಿಗೆ ಕಾಂಟ್ಯಾಕ್ಟ್ ಇರ್ತಿದ್ವಿ ಒಂದು ಜೊತೆ ಏನಾಯಿತು ಸಡನ್ನಾಗಿ ಆ ಒಂದು ಕಮ್ಯುನಿಟಿ ಜನ ಒಂದು ಫ್ಲಾಗ್ ಬಾಸ್ಟಿಂಗ್ ಮಾಡಿಬಿಟ್ಟು ಒಂದು ಇದ್ರ ಮುಂದೆ ದೇವಸ್ಥಾನದ ಆವಾಗ ಎಲ್ಲರನ್ನೂ ಸೇರಿಸಿ ಅದೊಂದು ಎಲ್ಲಿ ತುಂಬ ಇದು ದೊಡ್ಡದು ಇದಾಗುತ್ತೆ ಅಂತಂದು ಹೇಳಿಬಿಟ್ಟು ನಮ್ಮ ಹೈಯರ್ ಆಫೀಸರ್ಸು ತುಂಬ ಟೆನ್ಷನ್ ಆಗಿದ್ರು ಬಟ್ ನನಗೆ ಅದೇನು ಏನೂ ಅನಿಸ್ಲಿಲ್ಲ ಯಾಕಂದರೆ ನಮಗೆ ಅಲ್ಲಿ ಅಷ್ಟು ನಮಗೆ ಪಬ್ಲಿಕ್ ಜೊತೆ ಒಡನಾಟ ಇತ್ತು ಎಲ್ಲ ಅವ್ರನ್ನ ಹಿರಿಯರನ್ನ ಕರೆಸಿಬಿಟ್ಟು ಮೀಟಿಂಗ್ ಮಾಡಿ ಇಮಿಡಿಯೇಟಾಗಿ ಅದನ್ನು ನಾವು ಪೀಸ್ಫುಲ್ಲಿ ಶಾಂತ ರೀತಿಯಾಗಿ ಅದನ್ನು ತೆಗ್ಸೋ ವ್ಯವಸ್ಥೆ ಮಾಡಿದ್ವಿ ಜನ ಎಲ್ಲಿ ತನಕ ನಾವು ಜನರ ಜೊತೆಗೆ ಒಳ್ಳೆ ರೀತಿಯಿಂದ ಮತ್ತು ಒಳ್ಳೆಯ ಪ್ರೀತಿ ಸ್ನೇಹದಿಂದ ನಾವು ಅವ್ರನ್ನ ಒಟ್ಟಿಗೆ ಕರ್ಕೊಂಡು ಹೋಗ್ತೀವಿ ಅಲ್ಲಿ ತನಕ ನಮ್ಮ ಕೆಲಸಗಳು ತುಂಬ ಈಸಿ ಆಗ್ತವೆ ಪಬ್ಲಿಕ್ ವೆರಿ ವೆರಿ ಇಂಪಾರ್ಟೆಂಟ್ ನಮ್ಮ ಕೆಲಸದಲ್ಲಿ ಎಸ್ ವೀಕ್ಷಕ್ರಿ ಸಾರ್ವಜನಿಕರ ಸಹಕಾರ ಇದ್ರೆ ನಿಜವಾಗ್ಲಿಯೂ ಆ ಅಧಿಕಾರಿಗಳೇ ಅಂದರೆ ಪೊಲೀಸ್ ಅಧಿಕಾರಿಗಳಿಗೆ ಅವರ ಕೆಲಸವನ್ನ ಅಚ್ಚುಕಟ್ಟಾಗಿ ನೀಗಿಸಲು ಬಹಳ ಸಹಾಯ ಆಗುತ್ತೆ ಅಂತ ಹೇಳಿದ್ರು ಸರ್ ನೀವು ಇನ್ನೊಂದು ವಿಚಾರ ಹೇಳಿದ್ರೆ ಅಣ್ಣವರು ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಇನ್ಸಿಡೆಂಟ್ನ ಹೇಳಿದ್ರಿ ಸೊ ಆ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು ಪಟ್ಟಂತಹ ಪರಿಶ್ರಮ ಬಹಳಷ್ಟಿದೆ ಸೊ ಅದ್ರ ಬಗ್ಗೆ ಇನ್ನೊಂದಷ್ಟು ಮಾಹಿತಿ ನೀಡೋದಾದ್ರೆ ಅವಾಗ ನಾವು ಇನ್ನು ಜಸ್ಟು ಡಿಪಾರ್ಟ್ಮೆಂಟಿಗೆ ನಾವು ಇನ್ನು ಜಾಯ್ನ್ ಆಗಿದ್ವಿ ಎಂಟ್ರಿ ಆಗಿದ್ವಿ ಬಟ್ ನಮಗೆ ಬೆಂಗಳೂರೇ ಹೊಸದು ಆ ಸಮಯದಲ್ಲಿ ಆ ಘಟನೆ ನಮಗೆ ನಮಗೆ ಒಂಥರ ಈ ಸ್ಟಾರ್ಟಿಂಗ್ ಅವತ್ತು ಮಧ್ಯಾಹ್ನ ನ್ಯೂಸ್ ಬರುತ್ತೆ ನಮಗೆ ಸ್ಟಾರ್ಟ್ ಆಗಿದ್ದ ನಮ್ಮ ಮಾಗಡಿ ರೋಡಲ್ಲಿ ಅಲ್ಲಿ ಗೋಪಾಲ್ಪುರ ಮೇನ್ ರೋಡ್ ಇದೆ ನಮ್ಮ ಮಾಗ್ಲಿ ರೋಡ್ ಮೇನ್ ರೋಡಲ್ಲಿ ಗೋಪಾಲ್ಪುರ ಇದೆ ಅಲ್ಲಿ ಒಂದು ಸ್ಲಮ್ ಥರ ಅಲ್ಲಿ ನಾವು ಒಂದು ಇರೋದೇ ಒಂದು ಪೊಲೀಸ್ ಇನ್ಸ್ಪೆಕ್ಟರ್ಸ್ ಇಬ್ಬರು ನಾವೊಂದು ಎಂಟತ್ತು ಜನ ಆಫೀಸರ್ಸು ಸ್ಟಾಫ್ ಇದ್ದೀವಿ ಆ ಕಡೆ ಶ್ರೀರಾಮ್ಪುರನ ಜನ ಬರ್ತಾರೆ ಈ ಕಡೆಗೆ ಈ ಕಡೆ ಕೆ ಪಿ ಆಗ್ರೂದು ಟೋಟಲಿ ಒಂದು ಐದು ಆರು ಸಾವಿರ ಜನ ಆ ಕಡೆ ಈ ಕಡೆ ಅಟ್ಯಾಕ್ ಮಾಡ್ತಾರೆ ನಮಗೆ ಆದರೂ ನಾವು ನಮ್ಮಲ್ಲಿರ್ತಕ್ಕಂಥ ಇವನು ಏನು ವೆಪನ್ಸನ್ನು ಯೂಸ್ ಮಾಡಿಕೊಂಡು ಯಾವುದೇ ಥರದ ಅನಾಹುತ ಆಗದಂಗೆ ಅದನ್ನ ಕಂಟ್ರೋಲ್ ಮಾಡ್ತಾರೆ ನಮ್ಮ ಆಫೀಸರ್ಸ್ ಜೊತೆಗೆ ನಾವು ಕಂಟ್ರೋಲ್ ಮಾಡ್ತೀವಿ ನಮ್ಮ ಡಿ ಸಿ ಪಿ ಅವಾಗ ಶರತ್ ಚಂದ್ರ ಸಾಹೇಬ್ರದ್ರು ವೆರಿ ಇದರಲ್ಲಿ ಕಂಟ್ರೋಲ್ ಮಾಡ್ತೀವಿ ಬಟ್ ಮಾರು ದಿವಸ ಏನಾಗುತ್ತೆ ಈ ಮೇಕ್ರಿ ಸರ್ಕಲ್ಲು ಇಲ್ಲಿಂದ ಅಣ್ಣವ್ರದ್ದು ಬಾಡಿ ಇದಕ್ಕೆ ಕಂಟ್ರಿ ವಾಸ್ಟ್ ತಗೊಂಡು ಹೋಗ್ಬೇಕಾದ್ರೆ ಅಲ್ಲಿ ಜನ ಅದು ಸಡನ್ನಾಗಿ ಗಲಾಟೆ ಬಟ್ ಅದು ಅದು ತುಂಬ ನಮ್ಮ ಜೀವನ ನನ್ನ ಸರ್ವಿಸಲ್ಲಿ ಮರೆಯಲಾರದ ಘಟನೆ ಅದು ಯಾಕಂದರೆ ಪಬ್ಲಿಕ್ಕು ಅದೇ ರೀತಿ ತುಂಬ ಯರಗಂಟಾಗಿ ಬಿಹೇವ್ ಮಾಡಿದರು ಅದಂತೂ ನಾನು ಇಂದು ಮರೆಯೋಕ್ಕಾಗೋದಿಲ್ಲ ಆ ಘಟನೆನ ಎಸ್ ವೀಕ್ಷಕರ ಇನ್ನು ಸರ್ ಬಗ್ಗೆ ನಾನು ಮಾತಾಡ್ತಾ ಇರುವಾಗ ಸರ್ ಜೊತೆ ಮಾತಾಡ್ತಿರುವಾಗ ಒಂದೆರಡು ಆ ಹೀರೋಗಳ ಹೆಸರುಗಳನ್ನು ಹೇಳಿದ್ರು ಹಾಗೆ ಒಂದು ಫಿಲಮ್ ಹೆಸರನ್ನು ಕೂಡ ಹೇಳಿದ್ರು ಆ ಫಿಲಮೇ ಒಂದು ಇನ್ಸ್ಪೈರ್ ಆಗಿತ್ತಂತೆ ಇವರು ಕಾಪ್ ಆಗ್ಲಿಕ್ಕೆ ಅಂದರೆ ಪೊಲೀಸ್ ಅಧಿಕಾರಿ ಆಗ್ಲಿಕ್ಕೆ ಅದೇ ಸಾಂಗ್ಲಿಯಾನ ಮೂವಿ ಅಂತ ಹೇಳಿದ್ರು ಸೊ ಸರ್ ನಿಮ್ ಜೊತೆ ಮಾತಾಡ್ತಾ ಮಾತಾಡ್ತಾ ನನಗನ್ನಿಸ್ತು ನಿಮಗೆ ಮೂವಿನಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಹೇಳಿ ನೀವು ಮೂವೀಸ್ ಎಲ್ಲ ನೋಡ್ತೀರಾ ಯಾಕಂದ್ರೆ ಯಾವಾಗಲೂ ಬ್ಯುಸಿ ಇರ್ತೀರಾ ಬ್ಯುಸಿ ಶೆಡ್ಯೂಲ್ ಇರುತ್ತೆ ಸೊ ಮೂವೀಸ್ ನೋಡ್ತೀರಾ ಸರ್ ನೀವು ಹಾಗಿದ್ರೆ ಮೂವಸು ಯೂಶಲಿ ನೋಡ್ತೇನೆ ಅಂದರೆ ಕಾಲೇಜ್ ಡೇಸ್ನಲ್ಲಿ ತುಂಬ ನೋಡ್ತಾ ಇದ್ವಿ ಯಾವುದೇ ಮೂವಿ ರಿಲೀಸ್ ಆದರೂ ನೋಡ್ತಾ ಇದ್ವಿ ಬಟ್ ಆಫ್ಟ್ರು ಇದಕ್ಕೆ ಪೊಲೀಸ್ ಇಲಾಖೆ ಜಾಯ್ನ್ ಆದಮೇಲೆ ಮೂವೀಸ್ ಕಡೆ ಅಂದರೆ ಯಾ ಟೈಮ್ ನಮಗೆ ಇರಲಿಲ್ಲ ಮೂವಿ ನೋಡಲಿಕ್ಕೆ ಬಟ್ ಸಿಕ್ಕಾಗ ಫ್ಯಾಮಿಲಿ ಜೊತೆಗೆ ಹೋಗಿ ನೋಡಿದ್ವಿ ಲಾಸ್ಟಿಗೆ ನಾನು ನೋಡಿದ್ದು ಅಂದರೆ ಫ್ಯಾಮಿಲಿ ಜೊತೆಗೆ ರಾಜ್ಕುಮಾರ ಮೂವಿ ನೋಡಿದೆ ಎರಡು ಸಾವಿರದ ಹದಿನೈದು ಹದಿನಾರಲ್ಲಿ ನಾನು ಇನ್ಸ್ಪೆಕ್ಟರ್ಗೆ ಅಶೋಕ್ ನಗರದಲ್ಲಿದ್ದೆ ಅವಾಗಲೂ ನಾನು ಆನ್ ಡ್ಯೂಟಿಯಲ್ಲೇ ಹೋಗಿದ್ದೆ ಬಟ್ ಆ ತುಂಬ ನನಗೆ ಅದೊಂದು ಇದು ಮಾಡಿ ರಾಜ್ಕುಮಾರ್ ಮೂವಿ ಚೆನ್ನಾಗಿತ್ತು ನಾನು ಇದರಲ್ಲಿ ಪ್ರೈಮರಿ ಸ್ಕೂಲ್ ಓದ್ಬೇಕಾದ್ರೆ ಎಸ್ ಪಿ ಸಾಂಗ್ಲೇನ ನೋಡಿದ್ದೆ ಸಾಂಗ್ಲೇನ ಮತ್ತು ಎಸ್ ಪಿ ಸಾಂಗ್ಲೋದು ತುಂಬ ಅದು ನನಗೆ ಅಂದರೆ ಅದರಲ್ಲಿ ಯೂತ್ಸು ಎಷ್ಟು ದಾರಿ ತಪ್ತಾರೆ ಅದನ್ನು ಹೆಂಗೆ ನಾವು ಕಂಟ್ರೋಲ್ ಮಾಡ್ಬೋದು ಆಮೇಲೆ ಬೇರೆ ಬೇರೆ ನಮ್ಮ ಸಮಾಜದಲ್ಲಿ ತುಂಬ ಏನು ಸಮಾಜಘಾತುಕ ಘಟನೆಗಳು ನಡೀತಿರ್ತವೆ ಅದನ್ನು ಹೆಂಗೆ ನಾವು ಕಂಟ್ರೋಲ್ ಮಾಡ್ಬೋದು ಪೊಲೀಸ್ ಆಫೀಸರ್ಸ್ ಅಂತಂದೇಳಿ ಆ ಇದರಿಂದ ನಾನು ಸಬ್ ಇದನ್ನು ಪೊಲೀಸ್ ಇಲಾಖೆಗೆ ಜಾಯಿನ್ ಆಯ್ದೆ ನಾನು ಈಗ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾಯಿದೆ ಯೂತ್ಸು ಎಲ್ಲ ಈಸಿ ಆಕ್ಸೆಸಬಿಲಿಟಿ ಆಗ್ತಾಯಿದೆ ಈಗ ಅಂದರೆ ಎಲ್ಲ ಎಲ್ಲರ ಕೈಯಲ್ಲೂ ಒಂದು ಜಗತ್ತೇ ಒಂಥರ ಗೂಗಲಲ್ಲಿ ಏನು ನೋಡಿದ್ರು ಗೂಗಲಲ್ಲಿ ಎಲ್ಲ ಸಿಕ್ಬಿಡುತ್ತೆ ಬಟ್ ಆದರೂ ತಂದೆ ತಾಯಿಗಳು ಎಷ್ಟೋ ನಮ್ಮನ್ನು ಕಷ್ಟಪಟ್ಟು ಓದಿಸ್ತಾರೆ ಯಾಕಂದರೆ ಇಂಥ ಈ ದಿವಸಗಳಲ್ಲಿ ಪ್ರತಿ ಕಾಂಪಿಟೇಟಿವ್ ಯುಗ ಇದು ಯಾರೇ ಈಗ ನಾವು ನಾವು ಓದಬೇಕಾಗಿದ್ದರೆ ಅವಾಗ ಅಷ್ಟೊಂದು ಅವಾಗಿನ ಬೇರೆನೇ ಇತ್ತು ಇವಾಗ ಇತ್ತೀಚಿನ ದಿನಗಳಲ್ಲಿ ವಿತಿನ್ ಅ ಫ್ರ್ಯಾಕ್ಷನ್ ಆಫ್ ಟೆನ್ ಇಯರ್ಸಲ್ಲಿ ತುಂಬ ಬದಲಾವಣೆಗಳಾಗಿದೆ ನಮ್ಮ ಅಂಗೈಯಲ್ಲಿ ನಮ್ಮ ಪ್ರಪಂಚ ನನಗೆ ಈಗ ಪ್ರತಿಯೊಂದೂ ನಮ್ಮ ಇದಕ್ಕೆ ಮನೆಗೆ ಬಂದು ಸಿಗ್ತಿದ್ದಾವೆ ಅದಕ್ಕೋಸ್ಕರ ಯೂತ್ಸ್ಗಳು ಚೆನ್ನಾಗಿ ಓದಬೇಕು ಯಾವತ್ತಿಗೆ ಎಜುಕೇಷನ್ ಇಸ್ ದ ಇಂಪಾರ್ಟೆಂಟ್ ಎಜುಕೇಷನ್ ಇಲ್ಲದೇ ಇದ್ದರೆ ಸುಮಾರು ಅವ್ರ ದಾರಿ ತಪ್ಪ ದಾರಿ ತಪ್ಪತೀವಿ ಫಸ್ಟು ಎಜುಕೇಷನ್ ನೀವು ಓದ್ರಿ ಆಮೇಲೆ ಈಗ ಏನಂತಂದರೆ ಡ್ರಗ್ಸ್ ಹೆಚ್ಚಿಗೆ ಆಗ್ತಿದೆ ಬಟ್ ಆದರೂ ನಾವು ಪೊಲೀಸ್ನವರು ಮಾಡ್ತಾಯಿದ್ದೀವಿ ಕೆಲಸಗಳು ಡ್ರಗ್ಸ್ ಬಗ್ಗೆ ಅದು ಡ್ರಗ್ಸ್ ಹೇಗೆ ಅಂತಂದರೆ ಒಂದು ಸತಿ ನಾವು ಅದಕ್ಕೆ ಅಡಿಕ್ಟ್ ಆಯಿತು ಅಂತಂದರೆ ನಮ್ಮ ಲೈಫು ವಿತಿನ್ ಟ್ವೆಂಟಿ ತರ್ಟಿ ಇಯರ್ಸಲ್ಲೇ ನಾವು ನಮ್ಮ ಲೈಫು ಮುಕ್ಷೆ ಮುಡ್ತೀವಿ ಅಂದರೆ ಅಷ್ಟು ನಾ ಯಾಕಂದ್ರೆ ಕಣ್ಣಾರ ನೋಡಿದ್ದೀವಿ ಎಷ್ಟು ಡ್ರಗ್ಸ್ ತೊಗೊಂಡಾಗ ಏನೇನೋ ಘಟನೆಗಳು ಆಗ್ತವೆ ರೇಪು ಮರ್ಡರ್ ಏನು ಸ್ನ್ಯಾಚಿಂಗ್ಸ್ ಮೊಬೈಲ್ ಸ್ನ್ಯಾಚಿಂಗ್ಸ್ ಜರೋಡೆ ಡಕಾಯಿಟಿ ಇವೆಲ್ಲ ಡ್ರಗ್ಸ್ ಯಾಕಂದರೆ ಆ ಡ್ರಗ್ಸ್ ತೊಗೊಂಡಾಗ ಏನಂತೂ ಗೊತ್ತಾಗುತ್ತಿರಲ್ಲ ಏನು ಮಾಡಿದ್ರು ಅವ್ರಿಗೆ ಅರಿವಿರೋದಿಲ್ಲ ಅದಕ್ಕೋಸ್ಕರ ನಾವು ಅದರಿಂದ ಡ್ರಗ್ಸಿಂದ ಆದಷ್ಟು ಮಟ್ಟಿಗೆ ನಾವು ದೂರ ಇರೋದನ್ನ ಇದು ಮಾಡಬೇಕು ಹಾಗೆ ಸಾರ್ವಜನಿಕರಲ್ಲೂ ವಿನಂತಿ ಮಾಡ್ಕೊಳ್ಳೋದು ಒಂದಿನೇ ನಿಮ್ಮ ಅಕ್ಕಪಕ್ಕದಲ್ಲಿ ಏನು ನಡೆಯುತ್ತೆ ಏನೇ ಇದ್ದರೆ ಪೊಲೀಸ್ ಸ್ಟೇಷನಿಗೆ ಅಥವಾ ಪೊಲೀಸರಿಗೆ ಎಲ್ಲ ಡೇ ಎಲ್ಲ ಹಂಡ್ರೆಡ್ ಹೊಡೆದ್ರು ಸಾಕು ನೀವು ಎಲ್ಲ ಮಾಹಿತಿ ಕೊಟ್ಟರು ಸಾಕು ನಿಮ್ಮ ಹೆಸರು ಎಲ್ಲೂ ಹೇಳೋಕೆ ಹೋಗೋದಿಲ್ಲ ಪೊಲೀಸ್ನವರು ಅಟ್ಲೀಸ್ಟು ಬೇರೆಯವ್ರದ್ದು ಲೈಫು ಅಥವಾ ನೆಕ್ಸ್ಟು ಬೇರೆಯವ್ರು ಅಂತಂದರೆ ಪ ಈಗ ಪಕ್ಕ ಅಕ್ಕಪಕ್ಕದಲ್ಲಿ ಯಾವ ಡ್ರಗ್ಸ್ ತೊಗೊಂತಿದ್ರೆ ಕೊನೆಗೆ ಮನೆಗೂ ಬಂದುಬಿಡುತ್ತೆ ಆ ಡ್ರಗ್ಸು ಅದಕ್ಕೋಸ್ಕರ ಒನ್ ಒನ್ ಟು ಅಂತ ಡಯಲ್ ಡಯಲ್ ಒನ್ ಒನ್ ಟು ನೀವು ಆ ಡಯಲ್ ಒನ್ ಒನ್ ಟು ಕಾಲ್ ಮಾಡಿದ್ರು ಸಾಕು ನಮ್ಮ ಪೊಲೀಸ್ನವರು ಇಮ್ಮಿಡಿಯೇಟಾಗಿ ಆ್ಯಕ್ಷನ್ ಮಾಡ್ತಾರೆ ಹೀಗೆ ಪ್ರತಿಯೊಂದು ವಯ್ಸೆಳಗಳು ಇದೆ ಚೀತಾಗಳು ಇದೆ ಈಗ ಗಲ್ಲಿ ಗಲ್ಲಿಗೂ ಪೊಲೀಸ್ನವರು ಇತ್ತನ್ನ ಒಂದು ನೀವು ಕಾಲ್ ಮಾಡಿದ ತಕ್ಷಣ ಒಂದು ಟೂ ಮಿನಿಟ್ಸಲ್ಲೇ ಬಂದು ನಿಮ್ಮನ್ನ ಅಟೆಂಡ್ ಮಾಡ್ತಾರೆ ಅದಕ್ಕಾಗಿ ದಯವಿಟ್ಟು ಸಾರ್ವಜನಿಕರು ಸಹ ಸಹಕರಿಸಬೇಕು ಡ್ರಗ್ ಮನೆಯ ಕಂಟ್ರೋಲ್ ಅಲ್ಲಿ ಮತ್ತೆ ಬೇರೆ ಬೇರೆ ಘಟನೆಗಳು ಕಂಟ್ರೋಲ್ ಅಲ್ಲಿ ಇನ್ನು ವಿಜಯ್ ಹಡಗಲಿ ಸರ್ ಸುಮಾರು ಹದಿನೆಂಟು ವರ್ಷ ಸರ್ವಿಸ್ ಮಾಡಿದ್ದಾರೆ ಪೊಲೀಸ್ ಅಧಿಕಾರಿ ಆಗಿ ಸರ್ ಈ ಒಂದು ಹದಿನೆಂಟು ವರ್ಷದ ಸರ್ವಿಸ್ ಅಲ್ಲಿ

ಯಾಕಂದ್ರೆ ಅವ್ರದ್ದು ಯಾರು ಸಹಕಾರ ಇದ್ದರೆ ನಾವ್ ಏನ್ ಕೆಲಸ ಮಾಡಕ್ ಆಗೋದಿಲ್ಲ ಯಾಕಂದ್ರೆ ಅವ್ರ ಪ್ರೋತ್ಸಾಹ ಅವ್ರ ಮಾರ್ಗದರ್ಶನ ಯಾಕಂದ್ರೆ ಹಿರಿಯರ ಹಿರಿಯ ಅಧಿಕಾರಿಗಳು ಮಾರ್ಗದರ್ಶನ ಬೇಕೇ ಬೇಕು ಯಾಕಂದ್ರೆ ನಾವ್ ಏನಾದ್ರು ಸ್ವಲ್ಪ ತಪ್ಪ ಮಾಡಿದ್ರೆ ಅವ್ರು ಇಮಿಡಿಯೇಟ್ ಆಗಿ ಮಾಡ್ತಾರ ತಪ್ಪು ಅಂತ ನಮ್ಗೆ ಹೇಳ್ತಾರೆ ಅಂದ್ರೆ ಆ ನಾವು ಯಾವತ್ತಿಗೂ ಎಲ್ಲಾ ನಮ್ಮ ಒಂದು ಕುಟುಂಬವಾಗಿ ಹೋದಾಗ ಮಾತ್ರ ನಾವ್ ಏನಿ ನಾವು ಸಸೆಸ್ ಆಗಕ್ಕೆ ಕಾರಣ ಈ ಈ ಸಂದರ್ಭದಲ್ಲಿ ನನ್ನ ಕೊಲೀಗ್ಸ್ ಮತ್ತೆ ನನ್ನ ಸಿಬ್ಬಂದಿಗಳಿಗೂ ಮತ್ತೆ ನನ್ನ ಆಫೀಸರ್ಸ್ ಎಲ್ಲರೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ನಾನು ವರ್ಷ ಮುಂದೆ ಮುಗಿಸೋ ಅಷ್ಟು ಈಸಿ ಅಲ್ಲ ಎಲ್ಲರೂ ಸಹಕಾರ ಮತ್ತು ಮಾರ್ಗದರ್ಶನ ಕೊಟ್ಟೋದ್ರಿಂದ ಅವ್ರೆಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಯು ಸರ್ ಇನ್ನು ವೀಕ್ಷಕರೇ ವಿಜಯ್ ಸರ್ ಜೊತೆ ಒಂದು ಸಂದರ್ಶನವನ್ನು ನಾವು ಏರ್ಪಡಿಸಿದ್ವಿ ಸೊ ಅವರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಪಡ್ಕೊಂಡ್ವಿ ನಿಮಗೂ ಕೂಡ ನಾವು ಕೊಟ್ಟಿದ್ದೀವಿ ಸೊ ಅವ್ರ ಜೊತೆ ಮಾತಾಡ್ತಾ ಮಾತಾಡ್ತಾ ನನಗನ್ಸಿದ್ದೇನು ಅಂತ ಹೇಳಿದ್ರೆ ಪರ್ಸನಲ್ ಆಗಿ ನಾನು ಹೇಳೋದಾದ್ರೆ ಬಹಳ ಸರಳ ವ್ಯಕ್ತಿ ಅಷ್ಟು ಒಂದು ದಕ್ಷತೆ ಪ್ರಾಮಾಣಿಕತೆ ಇರುವಂತಹ ವ್ಯಕ್ತಿ ಜೊತೆ ನಾನು ಇವತ್ತು ಅವರೊಟ್ಟಿಗೆ ಇದ್ದೀನಿ ಒಂದು ಇಂಟರ್ವ್ಯೂನ ಮಾಡಿದ್ದೀವಿ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕಿ ನಮ್ಮ ಒಂದು ಕಾರ್ಯಕ್ರಮದ ಮುಖಾಂತರವಾಗಿ ನಮ್ಮ ವಾಹಿನಿಯ ಮುಖಾಂತರವಾಗಿ ನಿಮಗೆ ನೀಡುವಂತಹ ಒಂದು ಪುಟ್ಟ ಪ್ರಯತ್ನವನ್ನ ಪಟ್ಟಿದ್ದೀನಿ ಸೊ ಅವರ ಒಂದು ಬ್ಯುಸಿ ಶೆಡ್ಯೂಲ್ ಅಲ್ಲಿ ಫ್ರೀ ಮಾಡಿಕೊಂಡು ನಮಗೋಸ್ಕರ ಟೈಮ್ನ ಅವರು ಸ್ಪೆಂಡ್ ಮಾಡಿದ್ದಾರೆ ಸೊ ನಮ್ಮ ಕಾರ್ಯಕ್ರಮದ ಪರವಾಗಿ ನಮ್ಮ ವಾಹಿನಿಯ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ಸರ್ ನಿಮಗೆ ಎಸ್ ವೀಕ್ಷಕರೇ ವಿಜಯ್ ಹಡಗಲಿ ಅವರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವು ನಿಮ್ಗೆ ನೀಡಿದ್ವಿ ಸೊ ಅವರ ಧರ್ಮಪತ್ನಿ ನಮ್ಮೊಟ್ಟಿಗೆ ಇದ್ದಾರೆ ಶಿಲ್ಪಾ ಮೇಡಮ್ ಅವ್ರನ್ನ ಮಾತಾಡಿಸೋಣ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ಗಂಡ ಇವತ್ತು ಒಬ್ಬ ದಕ್ಷ ಪ್ರಾಮಾಣಿಕ ವ್ಯಕ್ತಿಯಾಗಿದ್ದಾರೆ ಇನ್ನು ನೀವು ಮದುವೆ ಆದಾಗ ಅವರು ಯಾವ ಪೋಸ್ಟ್ ಅಲ್ಲಿ ಇದ್ರು ಅವರು ಇನ್ಸ್ಪೆಕ್ಟರ್ ಇದ್ರು ಓಕೆ ಸೊ ಇನ್ಸ್ಪೆಕ್ಟರ್ ಅಥವಾ ಒಂದು ಪೊಲೀಸ್ ಅಧಿಕಾರಿ ಅಂತ ಹೇಳಿದ್ರೆ ಕೆಲವರ ಒಂದು ಮೆಂಟಾಲಿಟಿ ಹೇಗಿರುತ್ತೆ ಅಂತ ಹೇಳಿದ್ರೆ ಅವ್ರನ್ನ ಮದುವೆ ಆದರೆ ನಮ್ಮ ಫ್ಯಾಮಿಲಿ ಅಂದರೆ ನಮ್ಮ ಒಂದು ಪರ್ಸನಲ್ ಲೈಫು ಚೆನ್ನಾಗಿರೋದಿಲ್ಲ ನಮಗೆ ಅವರು ಟೈಮ್ನ ಸ್ಪೆಂಡ್ ಮಾಡೋಕ್ಕೆ ಆಗೋದಿಲ್ಲ ಈ ಥರ ಒಂದು ಮೆಂಟಾಲಿಟಿ ಇರುತ್ತೆ ಸೊ ನಿಮಗೆ ನಿಮಗೆ ಮದುವೆ ವಿಚಾರಕ್ಕೆ ಬಂದಾಗ ಅದು ಅನ್ನಿಸಿತ್ತಾ ಖಂಡಿತ ಸ್ವಲ್ಪ ಇತ್ತು ಅದರ ಜೊತೆಗೆ ಹೋಗ್ತಾ 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 ಇಲ್ಲ ಅವರು ನಮ್ಮ ಹಾಗೆ ಅಂತ ಅನಿಸ್ತು ಅವ್ರು ತುಂಬಾ ಸೋಶಿಯಲ್ ಆಗಿರ್ತಾರೆ ತುಂಬಾ ಕೇರ್ ತಗೊಳ್ತಾರೆ ಟೈಮ್ ಇಲ್ಲ ಅಂದ್ರೂ ಮಾಡ್ಕೊಂಡು ಫ್ಯಾಮಿಲಿ ಜೊತೆಗೆ ಸ್ಪೆಂಡ್ ಮಾಡ್ತಾರೆ ತುಂಬಾ ಲಕ್ಕಿ ಅಂತ ನಾನು ಓಕೆ ಇನ್ನು ಹಲವಾರು ಪ್ರಶಸ್ತಿಗಳು ಲಭಿಸಿವೆ ಸಿಎಂ ಮೆಡಲ್ ಕೂಡ ಲಭಿಸಿದೆ ಸೊ ಆ ಒಂದು ಸಂದರ್ಭವನ್ನ ನೆನಪು ಮಾಡ್ಕೊಳ್ಳೋದಾದ್ರೆ ಖಂಡಿತ ಅವರಿಗೆ ಮೆಡಲ್ ಬಂದಾಗ ತುಂಬಾ ಖುಷಿ ಆಯ್ತು ಯಾಕೆಂದ್ರೆ ಅವರ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ತು ಅವ್ರು ಇನ್ನೂ ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಇನ್ನು ಮಾಡ್ಲಿಕ್ಕೆ ಅವ್ರಿಗೆ ಪ್ರೆಸಿಡೆಂಟ್ ಮೆಡಲ್ ಸಿಗಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಓಕೆ ನಿಮ್ಮ ಹಸ್ಬೆಂಡು ಅಥವಾ ವಿಜಯ್ ಸರ್ ಒಂದು ಉನ್ನತ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದ್ರೆ ನಿಮ್ಮ ಸಹಕಾರ ಮತ್ತು ನಿಮ್ಮ ಕುಟುಂಬದ ಸಹಕಾರ ಬಹಳ ಮುಖ್ಯವಾಗುತ್ತೆ ಸೊ ಅವರ ಸಹಕಾರ ಹೇಗಿದೆ ನಿಮ್ಮ ಜೊತೆಯಲ್ಲಿ ಅಂತ ಖಂಡಿತ ತುಂಬಾ ಸಹಕಾರ ಕೊಡ್ತಾರೆ ವಿಚಾರಿಸ್ತಾರೆ ಮಕ್ಕಳ ಬಗ್ಗೆ ಆಗಲಿ ನಮ್ಮ ಬಗ್ಗೆ ಆಗಲಿ ಟೈಮ್ ಇದ್ದಾಗ ಎಲ್ಲ ಪಾಪ ಎಲ್ಲ ವಿಚಾರ ಮಾಡ್ತಾರೆ ಓಕೆ ಇನ್ನು ಹೆಣ್ಮಕ್ಳಿಗೆ ಒಂದು ಆಸೆ ಇರುತ್ತೆ ಸೊ ಹಸ್ಬೆಂಡ್ ಯಾವಾಗಲೂ ನನ್ನ ಇರಬೇಕು ಫ್ಯಾಮಿಲಿಗೆ ಅಂತ ಟೈಮ್ನ ಸ್ಪೆಂಡ್ ಮಾಡಬೇಕು ಅಂತ ಸೊ ಅವರು ಒಂದು ಪೊಸಿಷನ್ ಅಲ್ಲಿ ಅಷ್ಟೊಂದು ಟೈಮ್ ನ ಸ್ಪೆಂಡ್ ಮಾಡೋಕಾಗದೇ ಇದ್ರು ಕೂಡ ಟೈಮ್ ಸ್ಪೆಂಡ್ ಮಾಡ್ತಾರೆ ಅಂತ ಹೇಳಿದ್ರಿ ಸೊ ಎಲ್ಲಾದ್ರೂ ನಿಮಗೆ ಅನ್ಸಿದ್ದುಂಟ ಅಯ್ಯೋ ಯಾಕಪ್ಪ ಇವ್ರ ಮದುವೆ ಆದೆ ಪೊಲೀಸ್ ಅಧಿಕಾರಿ ಇಷ್ಟೇ ಅಲ್ವಾ ಅಂತ ಇಲ್ಲ ಇಲ್ಲ ಖಂಡಿತ ಹಾಗಂತ ಅನ್ಸಿಲ್ಲ ಹೋಗಬಾರ್ದು ಯಾಕೆಂದ್ರೆ ಅವ್ರ ಫೀಲ್ಡ್ ಆ ತರ ಇರುತ್ತೆ ನಾವು ಅವರಿಗೆ ಸಪೋರ್ಟ್ ಆಗಿ ನಿಲ್ಬೇಕು ಓಕೆ ಯಾವತ್ತಿಗೂ ಅವ್ರಿಗೆ ಸಪೋರ್ಟ್ ಆಗಿ ನಿಲ್ತೀನಿ ನಾನು ಇನ್ನು ಕೊನೆಯದಾಗಿ ವಿಜಯ್ ಸರ್ ಬಗ್ಗೆ ಒಂದೆರಡು ಮಾತುಗಳು ಅಥವಾ ಒಂದು ಹೆಮ್ಮೆಯ ವಿಚಾರ ಅಪ್ಪ ಸೊ ಅವರನ್ನ ಮದುವೆ ಆಗಿದ್ದಕ್ಕೂ ಅವರ ಧರ್ಮಪತ್ನಿ ಪತ್ನಿ ಆಗಿದ್ದಕ್ಕೂ ಸಾರ್ಥಕ ಆಯ್ತು ಅನ್ನೋಂತ ಒಂದು ಇನ್ಸಿಡೆಂಟ್ ಅಥವಾ ಏನಾದ್ರೂ ವೀಕ್ಷಕರಿಗೆ ಹೇಳೋಕೆ ಇಷ್ಟಪಡ್ತೀರಾ ಅವರು ತುಂಬಾ ಸರಳ ಜೀವಿ ಸ್ನೇಹ ಜೀವಿ ಎಲ್ಲಾರು ತುಂಬಾ ಕೇರ್ ತಗೊಳ್ತಾರೆ ಹಿರಿಯರಿಗೆ ಎಲ್ಲಾರ್ಗು ತುಂಬಾ ಗೌರವ ಕೊಡ್ತಾರೆ ಅದು ತುಂಬಾ ಇಷ್ಟ ಆಗತ್ತೆ ಓಕೆ ಸೊ ಲಕ್ಕಿ ಅಂತ ಹೇಳ್ಬೋದು ಓಕೆ ಇನ್ನು ವಿಜಯ್ ಸರ್ಗೆ ಈ ನಮ್ಮ ವಾಹಿನಿಯ ಮುಖಾಂತರವಾಗಿ ಒಂದು ಆಲ್ ದ ಬೆಸ್ಟ್ ಹೇಳ್ಬಿಡಿ ಮ್ಯಾಮ್ ಆಲ್ ದ ಬೆಸ್ಟ್ ವಿಜಯ್ ಎಸ್ ವಿಜಯ್ ಹಡಗಲಿ ಸರ್ ಅವರ ಧರ್ಮಪತ್ನಿ ಜೊತೆ ಮಾತಾಡಿದ್ವಿ ಅವರ ಒಂದು ಕನಸು ಏನಾಗಿತ್ತು ಅವರು ಅವರ ಒಂದು ಕುಟುಂಬದ ವಿಚಾರವಾಗಿ ಒಂದಷ್ಟು ಮಾಹಿತಿಯನ್ನ ನೀಡಿದ್ದಾರೆ ಎಸ್ ವೀಕ್ಷಕರೇ ಇವತ್ತು ವಿಜಯ್ ಹಡಗಲಿಯವರ ತಂದೆ ತಾಯಿ ಕೂಡ ನಮ್ಮೊಟ್ಟಿಗೆ ಇದ್ದಾರೆ ಅವರ ಪರಿಚಯವನ್ನು ಮಾಡಿಕೊಡ್ತೀವಿ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ನಮಸ್ತೆ ನಿಮ್ಮ ಪರಿಚಯ ಮಾಡಿ ನನ್ನ ಹೆಸರು ರೇವಣ್ ಸಿದ್ದಪ್ಪ ಹಡಗಲಿ ನಾನು ಮೂವತ್ತು ವರ್ಷ ಹೈಸ್ಕೂಲ್ನಲ್ಲಿ ಟೀಚರಾಗಿ ಕೆಲಸ ಮಾಡಿದೆ ಈ ಎರಡು ಸಾವಿರದಲ್ಲಿ ರಿಟೈರ್ ಆಯಿತು ನನಗೆ ಹತ್ತು ಜನ ಮಕ್ಕಳಿದ್ದಾರೆ ಎಲ್ಲರೂ ಉದ್ಯೋಗದಲ್ಲಿ ಇದ್ದಾರೆ ಒಬ್ಬ ಮಾತ್ರ ರೈತಾಕಿ ನೋಡ್ಕೊಳ್ತಿದ್ದಾನೆ ಇನ್ನು ವಿಜಯ್ ಸರ್ ಬಗ್ಗೆ ಹೇಳೋದಾದರೆ ಇವತ್ತು ದಕ್ಷ ಅಧಿಕಾರಿ ಆಗಿದ್ದಾರೆ ಅವರು ಅವ್ರ ಬಗ್ಗೆ ಏನೊಂದು ಪ್ರಶಂಸೆ ಕೊಡ್ತೀರಾ ಆತ ಬಿ ಎಮ್ ಎಸ್ ಸಿ ಎ ಜಿ ಓದ್ಯ ಆದರೂ ಪೊಲೀಸ್ ಬಂದ ನೌಕರಿಗೆ ಬಂದ ನಮಗೆ ಸ್ವಲ್ಪ ಊರಿನಲ್ಲಿ ಸೇಫ್ಟಿ ಇರಲಿಲ್ಲ ತರಲೆ ಮಾಡ್ತಿದ್ದರು ಮನೇಲಿ ಒಬ್ಬ ಪೊಲೀಸ್ ಆಫೀಸರ್ ಇದ್ದರೆ ಚೆನ್ನಾಗಿರುತ್ತೆ ಅಂತಂದು ಅದನ್ನು ಆ ಆ ಲೈನ್ಗೆ ಕಳಿಸಿಕೊಟ್ಟೆ ಉಳಿದವರು ಒಬ್ಬ ಬಿ ಎಮ್ ಎಸ್ ಕಾಲೇಜ್ನಲ್ಲಿ ಆಗಿದ್ದಾನೆ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಇನ್ನೊಬ್ಬ ಮಗಳು ಅವರು ಇನ್ಸ್ಪೆಕ್ಟರ್ ಇದ್ದಾರೆ ಇದೇ ಇದೇ ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲೇ ಇದ್ದಾರೆ ಇನ್ನೊಬ್ಬ ಮಗ ಆತನದೀಗ ಡ್ರಗ್ ಇನ್ಸ್ಪೆಕ್ಟರ್ ಆಗಿ ಆಗಿದೆ ಅದು ಕೋರ್ಟ್ನಲ್ಲಿದೆ ಇಷ್ಟರಲ್ಲಿ ಬರಬಹುದು ಓಕೆ ಸರ್ ಇನ್ನು ಕೊನೆಯದಾಗಿ ಸಿ ಎಮ್ ಒಂದು ಪದಕವನ್ನು ಕೂಡ ಇವರು ತಗೊಂಡಿದ್ದಾರೆ ವಿಜಯ್ ಸರ್ ಇದ್ರ ಬಗ್ಗೆ ಹೇಳಿ ನಮಗೆ ಬಹಳ ಸಂತೋಷ ಆಯಿತು ಅವರು ಸೇವೆಗೆ ಮೆಚ್ಚಿ ಸರ್ಕಾರ ಅವರಿಗೆ ಬಂಗಾರದ ಪದಕವನ್ನು ಕೊಟ್ಟಿದೆ ಸಂತೋಷ ಆಗಿದೆ ಎಸ್ ತಂದೆಯವರ ಮಾತನ್ನ ಕೇಳಿಸ್ಕೊಂಡ್ರಿ ಅಲ್ವಾ ಸೊ ಮಗ ಒಬ್ಬ ದಕ್ಷ ಅಧಿಕಾರಿ ಆಗಿದ್ದಾನೆ ಅನ್ನೋದು ಬಹಳ ಸಂತೋಷ ಹಾಗೆ ಇನ್ನೂ ಉನ್ನತ ಮಟ್ಟಕ್ಕೆ ಅವರು ಬೆಳೀಲಿ ಅಂತ ಆಶೀರ್ವಾದ ಕೂಡ ಮಾಡಿದ್ದಾರೆ ಹಾಗೆ ನಮ್ಮೊಟ್ಟಿಗೆ ಅವರ ತಾಯಿ ಕೂಡ ಇದ್ದಾರೆ ಅವರ ಪರಿಚಯವನ್ನು ಮಾಡ್ಕೊಂಡು ಬಿಡೋಣ ಅಮ್ಮ ನಮಸ್ತೆ ಶಾಂತಮ್ಮ ನನ್ನ ಹೆಸರು ನಮ್ಮ ತಂದೆಯವರು ಆಗಿದ್ರು ನಮ್ಮನ್ನು ನಾವೆಲ್ಲ ಇದ್ದಿದ್ದು ಚಿತ್ರದುರ್ಗದಲ್ಲೇ ಬೆಳೆದ್ವಿ ಅಲ್ಲಿಂದ ಇವ್ರದ್ದು ಪರಿಚಯ ಆಗಿ ಮದ್ವೆ ಆದ್ವಿ ಅಮ್ಮ ಮಗ ಇಷ್ಟು ಒಂದು ಎತ್ತರ ಮಟ್ಟಕ್ಕೆ ಬೆಳೆದಿದ್ದಾರೆ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಭಾಳ ಸಂತೋಷ ರೀ ಭಾಳ ನಮ್ಮ ಅಲ್ಲಿ ನಮ್ಮ ಅಣ್ಣ ತಮ್ಮಗಳೆಲ್ಲ ಸಂತೋಷ ಪಡ್ತಾರೆ ನಮ್ಮ ಮಕ್ಕಳು ನೋಡಿ ಇವರೆಲ್ಲ ಕೆಲಸ ಮಾಡೋದು ನೋಡಿ ಅವರೆಲ್ಲ ಹಳ್ಳಿಯಲ್ಲಿದ್ದಾರೆ ಅವ್ರಿಗೆಲ್ಲ ಧೈರ್ಯ ರೀ ನಮ್ಮ ಮಗ ಒಬ್ಬನ ಹಳ್ಳಿಯಲ್ಲಿದ್ದಾನೆ ತೋಟ ಇದೆ ಅವ್ನು ಭಾಳ ನೆನೆಸ್ತಾನೆ ಭಾಳ ಧೈರ್ಯ ಇವೆಲ್ಲ ಫೋಟೋದಲ್ಲಿ ಟಿವಿಯಲ್ಲೆಲ್ಲ ನೋಡಿ ಸಂತೋಷ ಪಡ್ತಾರೆ ಎಲ್ಲರೂ ಅಷ್ಟೇ ಅಣ್ಣ ತಮ್ಮಗಳು ಕೆಟ್ಟ ಇಲ್ಲ ಹೋಗೋದಿಲ್ಲ ಫ್ಯಾಮಿಲಿ ಅವ್ರ ಕೆಲಸ ಡ್ಯೂಟಿ ಅಷ್ಟೇ ಇನ್ನು ವಿಜಯ್ ಸರ್ನ ಮಾತಾಡಿಸುವಾಗ ಅವರು ಹೇಳಿದ್ರು ತಂದೆ ತಾಯಿಯ ಆಶೀರ್ವಾದದಿಂದ ಅವರ ಒಂದು ಪ್ರಶಂಸೆಯಿಂದ ಪ್ರೋತ್ಸಾಹದಿಂದ ನಾನು ಬಂದಿದ್ದೀನಿ ಅಂತ ಹೇಳಿ ಹಾಗೆ ನೀವೇ ಅವರಿಗೆ ಇನ್ಸ್ಪಿರೇಷನ್ ಅಂತ ಕೂಡ ಹೇಳಿದ್ರು ಸರ್ ಸೊ ಅವರಿಗೆ ಏನು ಹೇಳ್ತೀರಾ ಮುಂಬರುವ ದಿನಗಳಲ್ಲಿ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳಿಲಿ ಅಂತ ಆಶೀರ್ವಾದ ಮಾಡ್ತೀರಾ ಹೇಗೆ ಅವರು ಈಗಲೂ ಬೇಕಾದಷ್ಟು ಕೆಲಸಗಳನ್ನು ಮಾಡಿದರೆ ಇನ್ನು ಮುಂದಿನ ಅವರು ಮಾಡೋ ತಾಕತ್ತಿದೆ ಅವರು ಉನ್ನತ ಹುದ್ದೆಗೆ ಹೋಗಲಿ ಅಂತ ನಾವು ಅಪೇಕ್ಷೆ ಪಡ್ತೇವೆ ಏ ಸೊ ಕೇಳಿಸ್ಕೊಂಡ್ರಿ ಅಲ್ವಾ ಅವರ ತಂದೆ ತಾಯಿಯ ಆಸೆಯನ್ನ ಅವರ ಕನಸನ್ನ ನನಸಾಗಿಸಿದ್ದು ಅವರ ಮಗ ವಿಜಯ್ ಹಡಗಲಿಯವರು ಸೊ ಇವತ್ತು ಅವರು ಉನ್ನತ ಮಟ್ಟದಲ್ಲಿದ್ದಾರೆ ಬಹಳ ಒಂದು ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳಿಲಿ ಅಂತ ಕೂಡ ಆಶಿಸಿದ್ದಾರೆ ಸೊ ಕಾರ್ಯಕ್ರಮದ ಪರವಾಗಿ ಅವರಿಗೆ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಸರ್ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಮಗನ ಪರಿಚಯವನ್ನ ಮಾಡಿಕೊಟ್ಟಿದ್ದು ಯಾಕಂದ್ರೆ ವೀಕ್ಷಕರಿಗೆ ಕೆಲವೊಂದು ಮಾಹಿತಿಗಳು ಇರಲಿಲ್ಲ ಸೊ ಅವ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ತಮ್ಮಿಬ್ರಿಗೂ ಕೂಡ ಧನ್ಯವಾದಗಳು ಇನ್ನು ವೀಕ್ಷಕರೇ ವಿಜಯ್ ಹಡಗಲಿಯವರ ತಂಗಿಯಾದಂತಹ ರೂಪಾ ಅಡಗಲಿಯವರು ಕೂಡ ನಮ್ಮೊಟ್ಟಿಗೆ ಇದ್ದಾರೆ ಅವರ ಒಂದು ಪುಟ್ಟ ಪರಿಚಯ ಜೊತೆಯಾಗಿ ಅವರ ಅಣ್ಣನ ಬಗ್ಗೆ ನಮಗೆ ಗೊತ್ತಿಲ್ಲ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಅವ್ರ ಕಡೆಯಿಂದ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಇವತ್ತು ವಿಜಯ್ ಸರ್ ಬಹಳ ಉನ್ನತ ಮಟ್ಟಕ್ಕೆ ಬೆಳೆದಿದ್ದಾರೆ ದಕ್ಷ ಅಧಿಕಾರಿ ಆಗಿದ್ದಾರೆ ಸೊ ಅವ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ವೀಕ್ಷಕರಿಗೆ ನೀಡೋದಾದ್ರೆ ನಮ್ಮ ಅಣ್ಣನ ಬಗ್ಗೆ ಹೇಳೋದಾದ್ರೆ ನಮ್ಮ ನಮಗೆಲ್ಲ ತುಂಬಾ ಏನು ಬ್ಯಾಕ್ ಬೋನ್ ಅಂತ ಹೇಳ್ಬೋದು ನಮ್ಮಣ್ಣ ಎಲ್ಲದಕ್ಕೂ ಸಪೋರ್ಟಿವ್ ಆಗಿದ್ದಾರೆ ಇವಾಗೆಲ್ಲ ನಾವು ಸ್ಕೂಲಿಂದನಾದರೂ ಜೊತೆಗೆ ಹೋಗ್ತಾ ಇದ್ವಿ ನಾನು ಏಯ್ಟ್ ಸ್ಟ್ಯಾಂಡರ್ಡು ಅವನು ಟೆಂತ್ ಸ್ಟ್ಯಾಂಡರ್ಡು ಒಂದು ವರ್ಷ ಡಿಫ್ರೆನ್ಸು ಹಾಗಾಗಿ ನಾವು ಜೊತೆಗೆ ಇದ್ವಿ ನಮ್ಮ ತಂದೆ ಸ್ಕೂಲಲ್ಲೇ ಇದ್ವಿ ಇಬ್ಬರು ಜೊತೆಗೆ ಹೋಗ್ತಾ ಇದ್ವಿ ವೆಹಿಕಲಲ್ಲಿ ಅವಾಗಿಂದೂ ಸಪೋರ್ಟು ನಮ್ಮೂರಿಗೆ ಬಸ್ಸೆಲ್ಲ ಇರಲಿಲ್ಲ ಅವಾಗಿಂದ ನಡ್ಕೊಂಡು ಹೋಗ್ಬೇಕು ಒಂದೊಂದು ಟೈಮ್ ಅಂತಂದರೆ ಅವರು ನನ್ನ ಬ್ಯಾಗ್ ಕೂಡ ಅವರೇ ತಗೊಂಡು ಹೋಗ್ತಾ ಅವ್ರ ಹಿಂದೆ ನಾನು ನಡ್ಕೊಂಡು ಇದ್ದೆ ಅದೆಲ್ಲ ಇವಾಗಲೂ ನೆನಪಿದೆ ನಮಗೆ ಅವಾಗಿಂದ ಸಹ ನಮಗೆ ಬ್ಯಾಗ್ ಪೋನ್ ಆಗಿದ್ದಾರೆ ಎಲ್ಲದಕ್ಕೂ ಸಪೋರ್ಟ್ ಆಗಿದ್ದಾರೆ ಈವನ್ ಇವಾಗ ಕೂಡ ನಾವು ಕೆಲಸ ಮಾಡಬೇಕಾದ್ರೆ ಪ್ರತಿಯೊಂದು ಏನಾದರೂ ನಮಗೆ ಪ್ರಾಬ್ಲಮ್ಸ್ ಏನಾದರೂ ಆದರೆ ಏನೇ ಸಮಸ್ಯೆ ಬಂದರೂ ನಮ್ಮ ಅಣ್ಣ ಹತ್ರ ನಾವು ಹೇಳ್ಕೊಳ್ಳೋದು ಅವರೆಲ್ಲದಕ್ಕೂ ನಮಗೆ ಸಪೋರ್ಟಿವ್ ಆಗಿದ್ದಾರೆ ಪ್ರತಿಯೊಂದಂತಲೂ ಸಹ ನಮಗೆ ಸಹಾಯಕ್ಕಿದ್ದಾರೆ ನಮ್ಮ ಅಣ್ಣ ಬಗ್ಗೆ ಹೇಳೋದು ತುಂಬಾ ಇದೆ ತುಂಬ ಒಳ್ಳೆ ವ್ಯಕ್ತಿ ಬೇರೆ ಮಾತೇ ಇಲ್ಲ ನಮ್ಮ ತಂದೆ ಬಿಟ್ಟರೆ ನೆಕ್ಸ್ಟ್ ನಮ್ಮ ಅಣ್ಣನೇ ನಮಗೆಲ್ಲದಕ್ಕೂ ಹೆಲ್ಪ್ ಮಾಡಿರೋದು ನನ್ನಿಂದ ಹೇಳಿದ್ರೆ ನನ್ನ ಜೊತೆಗಿದ್ದಂಥ ನಮ್ಮ ಅಣ್ಣ ತಮ್ಮಂದಿರು ಅಕ್ಕ ತಂಗಿರು ಎಲ್ಲರಿಗು ಸಹ ಸಪೋರ್ಟಿವ್ ಆಗಿರೋದು ನಮ್ಮ ಅಣ್ಣ ಎಲ್ಲೇ ಏನೇ ನಾವು ಮುಂದೆ ನಮ್ಮ ಅಣ್ಣನ ಕೇಳಿ ನಾವು ಮುಂದೆ ಡಿಶ್ ಅಂತ ತೊಗೊಳೋದು ಇವಾಗ ಪ್ರಮೋಷನ್ ಆಯಿತು ಎ ಸಿ ಪಿ ಆಗಿದ್ದಾರೆ ಒ ಡಿ ವೈಸ್ ನೆಕ್ಸ್ಟ್ ಅವ್ರಿಗೆ ಒಳ್ಳೇದಾಗ್ಲಿ ಅಂತೇಳಿ ಆರೈಸ್ತೀನಿ ಎಸ್ ವೀಕ್ಷಕರೇ ಕೇಳಿಸ್ಕೊಂಡ್ರಿ ಅಲ್ವಾ ವಿಜಯ್ ಹಡಗಲಿಯವರ ತಂಗಿ ರೂಪಾ ಹಡಗಲಿಯವರು ಅವರ ಅಣ್ಣನ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಮಗೂ ಕೂಡ ಕೊಟ್ಟಿದ್ದಾರೆ ಒಂದಷ್ಟು ಮಾಹಿತಿಯನ್ನ ಶೇರ್ ಮಾಡಿಕೊಂಡಿದ್ದಾರೆ ವಿಜಯ್ ಹಡಗಲಿಯವರ ತಮ್ಮ ಸಂತೋಷ್ ಹಡಗಲಿಯವರು ನಮ್ಮೊಟ್ಟಿಗೆ ಇದ್ದಾರೆ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ನಾವು ಸಂತೋಷ್ ಹಡಗಲಿ ನಾವು ಡ್ರಗ್ ಇನ್ಸ್ಪೆಕ್ಟ್ರಾಗಿ ವರ್ಕ್ ಮಾಡ್ತಾ ಇದ್ದೀನಿ ಪ್ರೆಸೆಂಟ್ ಆಗಿ ನಮ್ಮ ಬ್ರದರ್ ಇವಾಗ ಡಿ ಎಸ್ ಪಿ ಆಗಿದ್ದಾರೆ ಅವ್ರು ನೆಕ್ಸ್ಟ್ ನಾವು ಡಿ ಸಿ ಪಿ ಆಗೋಕ್ಕಂತ ನಮಗೆ ತುಂಬ ಆಸೆ ಇದೆ ಅದೇ ಥರ ತುಂಬ ಸೋಷಿಯಲ್ ಸರ್ವಿಸ್ ತುಂಬ ಇಷ್ಟ ಅವರಿಗೆ ನಮಗೆ ಅದೇ ಅದೇ ಒಂದು ಖುಷಿ ನಮಗೆ ಆಗ್ತಾಯಿರೋದು ಅವ್ರ ಅವ್ರನ್ನೊಂಥರ ಇನ್ ಇನ್ಸ್ಪಿರೇಷನ್ ನನಗೆ ಆ್ಯಕ್ಚುಲಿ ನಾನು ಮುಂಚೆ ನಾನು ಡ್ರಗ್ ಕಂಟ್ರೋಲ್ ಇದರಲ್ಲಿ ಮ್ಯಾನುಫ್ಯಾಕ್ಚರಿಂಗಲ್ಲಿ ನಾನು ಅಷ್ಟೇ ಮ್ಯಾನೇಜರ್ ಇದ್ದೆ ನನಗೆ ಡ್ರಗ್ ಇನ್ಸ್ಪೆಕ್ಟರ್ ಆಗಬೇಕಂತ ಇದು ತುಂಬ ಇಷ್ಟ ಆಯಿತು ಅದೇ ಥರ ನಾನು ಇನ್ಸ್ ಅವ್ರು ಆಗಿಬಿಟ್ಟು ನಾನು ಡ್ರಗ್ ಆಗಿ ಸೆಲೆಕ್ಟ್ ಆಗಿದ್ದೀನಿ ಆ್ಯಕ್ಚುಲಿ ಫ್ಯಾಮಿಲಿಯಲ್ಲಿ ಇನ್ಸ್ಪೈರ್ ಆಗಿದ್ದು ಅವರಿಂದ ನಮಗೆ ಆ್ಯಕ್ಚುಲಿ ಸರ್ ನಿಮ್ಮ ಅಣ್ಣನ ಬಗ್ಗೆ ನಮಗೆ ಗೊತ್ತಿಲ್ಲದೆ ಇರೋವಂಥ ವಿಚಾರ ಯಾವುದಾದ್ರೂ ಒಂದು ಫನ್ನಿ ಮೂಮೆಂಟ್ ಆಗಿರ್ಬೋದು ಆ ಥರದ್ದು ಏನಾದರೂ ಒಂದು ಶೇರ್ ಮಾಡ್ಕೊಳ್ಳಿ ತುಂಬಾ ಇದೆ ಅವೆಲ್ಲ ಹೇಳೋಕ್ಕಾಗದೇ ಇರೋದು ಚೈಲ್ಡ್ಹುಡಲ್ಲಿ ತುಂಬಾ ಎಂಜಾಯ್ ಮಾಡಿದ್ರು ಆಕ್ಚುಲಿ ಆ್ಯಕ್ಚುಲಿ ನಮ್ಮ ಹಳ್ಳಿಯಲ್ಲಿ ನಾವು ಬೆಳೆದಿದ್ದೆಲ್ಲ ನಮ್ಮ ಹಳ್ಳಿಯಲ್ಲಿ ಅವರು ಆ್ಯಕ್ಚುಲಿ ಒಂದು ನಮ್ಮ ಡ್ಯಾಡಿಯವ್ರದ್ದು ಒಂದು ಎಮ್ ಐ ಟಿ ಸ್ಕೂಟಿ ಇತ್ತು ಗಾಡಿ ಇತ್ತು ಅದು ಓಡಿಸೋ ಡ್ಯಾಡಿ ಗೊತ್ತಾಗ್ದೆ ಗಾಡಿ ತೊಗೊಂಡೋಗ್ಬಿಟ್ಟಿದ್ರು ತೊಗೊಂಡೋಗ್ಬಿಟ್ಟು ಒಂದು ಯಾವುದೋ ಒಂದು ಅನಿಮಲ್ಗೆ ಒಂದು ಆ್ಯಕ್ಸಿಡೆಂಟ್ ಮಾಡಿಬಿಟ್ರು ಆಮೇಲೆ ಸಿಗ್ದಂಗೆ ಊರಲ್ಲೇ ಇರಲಿಲ್ಲ ಅವರು ಎಸ್ಕೇಪ್ ಆಗಿಬಿಟ್ಟಿದ್ರು ಅದೊಂದು ನಮಗೆ ಫನ್ನಿ ಮೂಮೆಂಟ್ ಆ್ಯಕ್ಚುಲಿ ಅದು ಓಕೆ ಹೊರ ಜಗತ್ತಿಗೆ ವಿಜಯ್ ಸರ್ ಅಂದ್ರೆ ಒಬ್ಬ ಖಡಕ್ ಆಫೀಸರು ಒಟ್ಟಿಗೆ ಹೇಗಿರ್ತಾರೆ ಅವರು ಫ್ರೆಂಡ್ಲಿ ಆಗಿರ್ತಾರೆ ಎಲ್ಲದರ ವಿಷಯ ಶೇರ್ ಮಾಡ್ಕೊಳ್ತಾರೆ ಅದೊಂಥರ ಖುಷಿ ಆಗುತ್ತೆ ಅಂದ್ರೆ ವರ್ಕ್ ಅಲ್ಲಿ ಆಫೀಸಲ್ಲಿ ಬೇರೆ ಇರ್ತಾರೆ ನಮ್ಮ ಜೊತೆಗೆ ಜೊತೆಗಿರ್ಬೇಕಾದ್ರೂ ಸಪ್ರೇಟ್ ಆಗಿ ಚೆನ್ನಾಗಿ ಇರ್ತಾರೆ ಅದು ಯಾವ ಥರ ನಮಗೆ ಅಲ್ಲಿದು ಇಲ್ಲಿಗೆ ಏನು ಬೇ ಅದು ವ್ಯತ್ಯಾಸ ಗೊತ್ತಾಗಲ್ಲ ನಮಗೆ ಆ್ಯಕ್ಚುಲಿ ಫ್ಯಾಮಿಲಿ ಫ್ಯಾಮಿಲಿಯಲ್ಲೇ ಇರ್ತಾರೆ ಇನ್ನು ಕೊನೆಯದಾಗಿ ಅವರಿಗೆ ಒಂದು ಬೆಸ್ಟ್ ವಿಷಸ್ ಹೇಳಿ ಸರ್ ವಿಶ್ ಮಾಡಕ್ಕೆ ತುಂಬ ಆಗುತ್ತೆ ನೆಕ್ಸ್ಟ್ ಅವ್ರು ನಮಗೆ ನೆಕ್ಸ್ಟ್ ಇರೋದೇ ನಮಗೆ ಪ್ರೆಸಿಡೆಂಟ್ ಮೆಡಲ್ ತಗೋಬೇಕಂತ ತುಂಬ ಖುಷಿ ಇದೆ ನೆಕ್ಸ್ಟು ಅದೇ ಥರ ನೆಕ್ಸ್ಟ್ ಪ್ರಮೋಷನ್ ಆಗಬೇಕು ಡಿ ಸಿ ಪಿ ಆಗಿ ನೆಕ್ಸ್ಟು ಇದೇ ಥರ ಅವ್ರು ಸೋಷಿಯಲ್ ಸರ್ವಿಸ್ ಮಾಡ್ತಾ ನಮಗೆ ಖುಷಿ ಆಗುತ್ತೆ ಎಸ್ ವೀಕ್ಷಕರೇ ಸಂತೋಷ್ ಹಡಗಲಿಯವರು ಒಂದಷ್ಟು ವಿಚಾರಗಳ ಕುರಿತಾಗಿ ನಿಮ್ಗೆಲ್ಲ ಮಾಹಿತಿ ನೀಡಿದ್ರು ಸೊ ಅಣ್ಣನ ಬಗ್ಗೆ ಒಂದು ಫನ್ನಿ ಮೂಮೆಂಟ್ ಕೂಡ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸೊ ಮನೆಯಲ್ಲಿ ಬಹಳ ಫ್ರೆಂಡ್ಲಿ ಆಗಿರ್ತಾರೆ ಹೊರಗಡೆ ಮಾತ್ರ ಅವರು ಖಡಕ್ ಪೊಲೀಸ್ ಆಫೀಸರು ನಮ್ಮೊಟ್ಟಿಗೆ ನಮ್ಮ ಅವರ ಸಮಯವನ್ನು ಬಹಳಷ್ಟು ಸಂತೋಷವಾಗಿ ಕಳಿತಾರೆ ಅಂತ ಕೂಡ ಹೇಳಿದ್ರು ಸೊ ಇದಾಗಿತ್ತು ವಿಜಯ್ ಹಡಗಲಿಯವರ ಕುಟುಂಬದ ಪರಿಚಯ ಮತ್ತು ಅವರು ನಡೆದು ಬಂದ ಹಾದಿಯ ಪರಿಚಯ